ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾದಂಥ ಒಬ್ಬರು ಅತಿಥಿ ಜೊತೆಗೆ ನಾವು ಕಾರ್ಯಕ್ರಮದಲ್ಲಿ ಸೇರಿ ಬಂದಿದ್ದೇವೆ. ವೀಕ್ಷಕರೇ, ದೈಜಿವರ್ಲ್ಡ್ ವಾಹಿನಿಯ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇದರಲ್ಲಿ ವಕೀಲರುಗಳೇ ಬಂದು ಆಯಾಯ ವಿಷಯದ ಕುರಿತಾಗಿ ತಜ್ಞತೆಯನ್ನು ಪರಿಣತೆಯನ್ನು ಹೊಂದಿರುವಂಥ ವಕೀಲರುಗಳೇ ಬಂದು ಆ ವಿಷಯದ ಕುರಿತಾಗಿ ಮಾತಾಡ್ತಾರೆ ಮತ್ತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಅನೇಕ ವಿಚಾರಗಳಲ್ಲಿ ನಮಗಿರುವಂಥ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಬೋದು ಮತ್ತು ಹೊಸ ವಿಚಾರಗಳನ್ನು ತಿಳ್ಕೊಳ್ಬೋದು. ನಾವು ಎಲ್ಲಿ ಎಡವುತ್ತೇವೆ, ನಾವು ಏನನ್ನು ಮಾಡಿದರೆ ಸರಿಯಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶಗಳಿರ್ತದೆ. ಸೊ ಇವತ್ತಿನ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಆಸ್ತಿ ವರ್ಗಾವಣೆ ಕುರಿತಾಗಿ ಮಾತಾಡಲಿಕ್ಕಿದ್ದೇವೆ. ಆಸ್ತಿ ವರ್ಗಾವಣೆ ಅನ್ನುವಂಥ ಒಂದು ವಿಷಯದ ಕುರಿತಾಗಿ ಸುದೀರ್ಘವಾದಂಥ ಚರ್ಚೆ ಮಾಡಲಿಕ್ಕಿದೆ, ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ಯುವ ವಕೀಲರು ನಮ್ಮ ಜೊತೆಗೆ ಇದ್ದಾರೆ. ಜಾಯ್ ಪ್ರಿನ್ಸ್ಟನ್ ಹನ್ಸ್ ವಕೀಲರು ನಮ್ಮ ಜೊತೆಗೆ ಇದ್ದಾರೆ. ಜಾಯ್ ಪ್ರಿನ್ಸ್ಟನ್ ಹನ್ಸ್ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದಾರೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ. ಜಾಯ್ ಪ್ರಿನ್ಸ್ಟನ್ ಹನ್ಸ್ ಅವರು ಅವರ ಲಾ ವಿದ್ಯಾಭ್ಯಾಸವನ್ನು ವೈಕುಂಠ ಬಾಳಿಗ ಕಾಲೇಜಲ್ಲಿ ಅವರು ಮುಗಿಸಿ ಅನೇಕ ವರ್ಷಗಳಿಂದ ಅವರು ಲಾ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಷಯದ ಕುರಿತಾಗಿ ತಜ್ಞತೆಯನ್ನು ಪಡ್ಕೊಂಡಿರೋರು. ಆಸ್ತಿ ವರ್ಗಾವಣೆ ಕುರಿತಾಗಿ ನಮ್ಮಲ್ಲಿ ಅನೇಕರಿಗೆ ಗೊಂದಲಗಳಿರುತ್ತದೆ, ಅನೇಕ ವಿಷಯಗಳ ಚರ್ಚೆ ತಿಳ್ಕೊಳ್ಳಿಕ್ಕಿರ್ತದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಿ ವರ್ಗಾವಣೆ ಕುರಿತಾಗಿ ನಿಮಗೇನಾದರೂ ಗೊಂದಲ ಇದ್ದರೆ ಖಂಡಿತವಾಗಿ ನೀವು ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡ್ಬೋದು. ವಕೀಲರ ಜೊತೆಗೆ ನೀವು ಮಾತಾಡಿ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಬೋದು. ವಿಷಯ ಇವತ್ತು ಭಾಳ ಸ್ಪಷ್ಟ, ಆಸ್ತಿ ವರ್ಗಾವಣೆ. ಆಸ್ತಿ ವರ್ಗಾವಣೆ ಕುರಿತಾಗಿ ಏನೇ ಗೊಂದಲ ಇದ್ದರೂ ಖಂಡಿತವಾಗಿ ಸ್ಕ್ರೀನಲ್ಲಿ ನಂಬರ್ಗಳು ಬರುತ್ತೆ, ಆ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಮೊದಲನೇ ಪ್ರಶ್ನೆ, ಈ ಆಸ್ತಿ ವರ್ಗಾವಣೆ ಅನ್ನುವಂಥದ್ದು ಏನು, ಎಕ್ಸಾಕ್ಟ್ಲಿ ಏನು ಆಸ್ತಿ ವರ್ಗಾವಣೆ ಕುರಿತಾಗಿ ಕಾನೂನು ಏನು ಹೇಳುತ್ತದೆ, ಒಂದು ಆಸ್ತಿ ವರ್ಗಾವಣೆನ ಅದು ಏನು ಸೂಚಿಸ್ತದೆ ಅಂತ ನನಗೆ ಅನ್ನುತ್ತಾರೆ. ಹಾ, ಈ ಆಸ್ತಿ ವರ್ಗಾವಣೆ ಅಂದರೆ ಅದ್ರಲ್ಲಿ ಮುಖ್ಯವಾಗಿ ಎರಡು ವಿಧ ಬರ್ತದೆ, ಒಂದು ಮೂವೇಬಲ್ ಮತ್ತೊಂದು ಇಮ್ಮೂವೇಬಲ್ ಪ್ರಾಪರ್ಟಿ. ಹಾ, ಅದರಲ್ಲಿ ಏನಾಗ್ತದೆ, ಈ ಸ್ಥಿರ ಆಸ್ತಿಗಳು ಅದರಲ್ಲಿ ಈಗ ಇಮ್ಮೂವೇಬಲ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕಾದ್ರೆ, ಈ ಇಮ್ಮೂವೇಬಲ್ ಪ್ರಾಪರ್ಟಿ ಏನಾಗ್ತದೆ ಅಂದರೆ ಅದರಲ್ಲಿ ನಾವೆನ್ಕೊಳ್ತೇವೆ, ಈಗ ಭೂಮಿಯಲ್ಲಿ ಯಾವುದು ರೂಟೆಡ್ ಆಗಿರ್ತದೆ, ಟ್ರೀಸ್ ಅಥವಾ ಶ್ರಬ್ಸ್, ಸರಿ, ಅದೆಲ್ಲ ಇಮ್ಮೂವೇಬಲ್ ಪ್ರಾಪರ್ಟಿಯಲ್ಲಿ ಮೇಯ್ನ್ ಆಗಿ ಬರ್ತದೆ. ಆದರೆ ಈ ಏನಾಗ್ತದೆ, ನಾವು ಈ ಮರ ಗಿಡಗಳು ಅದರಲ್ಲಿ ಏನು ನಾವು ಉತ್ಪತ್ತಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೇವೆ, ಏನು ಫ್ರೂಟ್ಸ್ ಅಥವಾ ಬೇರೆ ಬೇರೆ ರೀತಿಯ ಉತ್ಪತ್ತಿ, ಅದು ಇಮ್ಮೂವೇಬಲ್ ಪ್ರಾಪರ್ಟಿಯಲ್ಲಿ ಅನ್ವಯ ಆಗುದಿಲ್ಲ. ಈಗ ಎಕ್ಸಾಂಪಲ್, ಈಗ ಮರವನ್ನ ನೀವು ಬರೇ ಮರ ಆಗಿದ್ರೆ ತೊಂದರೆ ಇಲ್ಲ, ಅದು ರೂಟೆಡ್ ಆಗಿರ್ತದೆ ಭೂಮಿಗೆ ತೊಂದರೆ ಇಲ್ಲ. ಆದರೆ ನೀವು ಅದನ್ನ ಏನ್ ಮಾಡ್ತೀರಾ, ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀರಾ, ಉಡ್ಡಿಗ ಅಥವಾ ಕಟ್ಟಿಗೆ ಯಾವುದೊಂದು ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀರಾ, ಸೊ ಅದು ಇಮ್ಮೂವೇಬಲ್ ಪ್ರಾಪರ್ಟಿಯಲ್ಲಿ ಅನ್ವಯ ಆಗುದಿಲ್ಲ. ಸೊ ಆಮೇಲೆ ಈಗ ಯಾವುದೆಲ್ಲ ಅನ್ವಯ ಆಗ್ತದೆ ಅಂದ್ರೆ, ಒಂದು ಅದೇ ನಾ ಹೇಳಿದೆಲ್ಲ ಭೂಮಿಯಲ್ಲಿ ರೂಟೆಡ್ ಆಗಿರ್ತದೆ ಆ ಪ್ರಾಪರ್ಟೀಸ್ ಎಲ್ಲ ಬರ್ತದೆ. ಇನ್ನೊಂದೇನಂದ್ರೆ ಈಗ ಮನೆ ಇರ್ತದೆ, ಬಿಲ್ಡಿಂಗ್ ಇರ್ತದೆ, ಬಿಲ್ಡಿಂಗ್ ಮತ್ತೆ ಈ ವಾಲ್ಸ್ ಇರ್ತದೆ, ಇವುಗಳೆಲ್ಲ ಏನು ಪರ್ಮನೆಂಟ್ ಸ್ಟ್ರಕ್ಚರ್. ಸೊ ಇದೆಲ್ಲ ಇಮ್ಮೂವೇಬಲ್ ಪ್ರಾಪರ್ಟಿ, ಇಮ್ಮೂವೇಬಲ್ ಪ್ರಾಪರ್ಟಿ ಪ್ರಾಪರ್ಟಿ ಇದರಲ್ಲಿ ಅನ್ವಯ ಆಗ್ತದೆ. ಮತ್ತೆ ಈಗ ಈ ಏನ್ ಸೂಚಿಸ್ತದೆ ಅಂದ್ರೆ, ಇದರಲ್ಲಿ ಮುಖ್ಯವಾಗಿ ಬರುವಂತದ್ದು ಈಗ ಕ್ರಯ ಸಾಧನ, ಆರು ವಿಧ ಬರ್ತದೆ ಮುಖ್ಯವಾಗಿ. ಯಾವುದು ಕ್ರಯ ಸಾಧನ, ಸೇಲ್ ಡೀಡ್ ನಾವು ಹೇಳ್ತೇವೆ. ಅಂದ್ರೆ ಅದೇ ಕೆಲವೊಂದು ಶಬ್ದಗಳು ಇಂಗ್ಲಿಷ್ ಅಲ್ಲಿ ಬಂದ್ರೆ ಬಹಳ ಚಂದ ಬರುತ್ತೆ ನಮ್ಗೆ, ಯಾಕಂದ್ರೆ ಕನ್ನಡ ನಾವು ಅಷ್ಟು ಪರಿಣಿತಿ, ಕೆಲವೊಂದು ಶಬ್ದಗಳು ವಿಶೇಷವಾಗಿ ಕಾನೂನಿನ ಪರಿಭಾಷೆ, ಎರಡೂ ಶಬ್ದಗಳನ್ನ ಬಳಸಿ ವಕೀಲರ, ತೊಂದರೆ ಇಲ್ಲ. ಖಂಡಿತ. ನೆಕ್ಸ್ಟ್ ಬರುವಂತದ್ದು ಮಾರ್ಗೇಜ್ ಡೀಡ್, ಮೊದಲನೇದು ಕ್ರಯ ಸಾಧನ, ಕ್ರಯ ಸಾಧನ, ಎರಡನೇದು ಮಾರ್ಗೇಜ್ ಡೀಡ್ ಅಂದ್ರೆ ಅಡಮಾನ. ನೆಕ್ಸ್ಟ್ ಲೀಸ್ ಅಂದ್ರೆ ಗುತ್ತಿಗೆ, ಲೀಸ್ ಡೀಡ್. ನೆಕ್ಸ್ಟ್ ಬರುವಂತದ್ದು ಎಕ್ಸ್ಚೇಂಜ್, ವಿನಿಮಯ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಗಿಫ್ಟ್ ಡೀಡ್, ದಾನ ಪತ್ರ. ನೆಕ್ಸ್ಟ್ ಬರುವಂತದ್ದು ಆಕ್ಷನೇಬಲ್ ಕ್ಲೈಮ್ ಅಂತ, ಅಂದ್ರೆ ಕ್ರಿಯಾತ್ಮಕ ಹಕ್ಕು ಅಂತ ಬರ್ತದೆ. ಸರಿ ಸರಿ. ಸೊ ಇದೆಲ್ಲ ಈ ರೀತಿಯಾಗಿ ಬರ್ತದೆ. ಸೊ ಆಸ್ತಿ ವರ್ಗಾವಣೆ ಅನ್ನುವಂಥದ್ದು ಇಷ್ಟು ವಿಚಾರಗಳನ್ನೆಲ್ಲ ಒಳಗೊಂಡಿರುವಂಥದ್ದು. ಸಾಧಾರಣವಾಗಿ ಇದರಲ್ಲಿ ಟೈಪ್ಸ್ ಅಂತ ನೋಡ್ತಾ ಹೋದ್ರೆ ಆಸ್ತಿ ವರ್ಗಾವಣೆ ಟೈಪ್ಸ್, ಅದೇ ನಾನು ಈಗ ಯಾವ್ದಲ್ಲಿ ಎಕ್ಸ್ಪ್ಲೇನ್ ಮಾಡಿದಲ್ಲ, ಇದೇ ಟೈಪ್ಸ್ ಬರುವಂತದ್ದು ಇದರಲ್ಲಿ. ಹಾ, ಇದೇ ಆರು ವಿಧ ಬರುವಂತದ್ದು ಹೇಳಿದಲ್ಲ. ಸರಿ ಸರಿ. ಈಗ ನಾವು ಮೊದಲನೇದ್ರಿಂದಲೇ ನೋಡ್ತಾ ಹೋಗುವ ಹಾಗಾದ್ರೆ, ಈ ಮೊದಲನೇದು ನೀವು ಹೇಳಿದ್ದು ಅದು ಏನು ಎಕ್ಸಾಕ್ಟ್ಲಿ, ಏನದು ಸೇಲ್ ಡೀಡ್ ಅಂದ್ರೆ ಕ್ರಯ ಸಾಧನ. ಅಂದ್ರೆ ಒಬ್ಬ ವ್ಯಕ್ತಿ ಅವನಿಗೆ ಈಗ ವಂಶ ಬಂದ ಆಸ್ತಿ ಅಲ್ಲ ಅದು, ಅವನೇನ್ ಮಾಡ್ತಾನೆ, ಅವನು ತಾನೇ ಹೋಗಿ ಪರ್ಚೇಸ್ ಮಾಡಿ ಪಡ್ಕೊಳ್ಳುವಂತ, ಅಂದ್ರೆ ಕ್ರಯ ಕೊಟ್ಟು, ಹಣ ಕೊಟ್ಟು
ಪಡೆದುಕೊಳ್ಳುವಂಥ ಆಸ್ತಿ. ಹಾಂ, ಈಗ ನನಗೊಂದು ಆಸ್ತಿ ಬೇಕು, ಒಂದು 10 ಸೆಂಟ್ಸ್ ಜಾಗ ಬೇಕು, ನಾನು ಅದನ್ನು ಹೋಗಿ ತೆಗೆದುಕೊಂಡ್ರೆ ಅದು ಸೇಲ್ ಡೀಡ್. ಹಾಂ, ಸೇಲ್ ಡೀಡ್ ಆಗ್ತದೆ. ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ, ಅದಕ್ಕೆ ನೀವು ಯಾಕಂದರೆ ನೀವು ಅಲ್ಲಿ ಕ್ರಯ ಕೊಡ್ತೀರಾ, ಅಲ್ಲಿ ವ್ಯಾಲ್ಯೂಯೇಷನ್ ಇರ್ತದೆ, ಗೌರ್ಮೆಂಟ್ ಅದೊಂದು ವ್ಯಾಲ್ಯೂಯೇಷನ್ ಇರ್ತದೆ, ಇಷ್ಟು ಹಣ ಅಂತ ಅವರು ನಿಗದಿ ಮಾಡಿರ್ತಾರೆ ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಸೊ ಅದನ್ನು ನೀವು ಅಷ್ಟು ಕ್ರಯ ಕೊಟ್ಟು ಆಸ್ತಿಯನ್ನು ಪಡ್ಕೊಳ್ತೀರಾ, ಸೊ ಅದು ಕ್ರಯ ಸಾಧನ ಆಗ್ತದೆ. ಓಕೆ ಓಕೆ, ಎರಡನೇ ಟೈಪ್ಸ್ ನೀವು ಹೇಳಿರೋದು, ಯಾಕಂದ್ರೆ ನಮ್ಗೆ ಯಾರನ್ನು ತಿಳ್ಕೊಂಡ್ರೆ ನಮ್ಗೆ ಬಹುಶಃ ನಮ್ಮ ವೀಕ್ಷಕರಿಗೆ ಗೊಂದಲಗಳು ಏನಾದ್ರೂ ಇದ್ರೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಎರಡನೇದು ಮಾರ್ಗೇಜ್ ಡೀಡ್. ಹಾಂ, ಅಂದರೆ ಅಡಮಾನ. ಅಡಮಾನ ಮಾರ್ಗೇಜ್ ಡೀಡ್ ಅಂದರೆ ಈಗ ನೀವು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳುದಾದ್ರೆ ನೀವು ಲೋನ್ ತೆಗಿತೀರಾ. ಹಾಂ, ಸೊ ಲೋನ್ ತೆಗೆದಾಗ ನೀವು ಅದರಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗ್ತದೆ, ಅದನ್ನು ನೀವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬಂದು ರಿಜಿಸ್ಟರ್ ಮಾಡಬೇಕಾಗ್ತದೆ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯಾದ ಅಡಮಾನಗಳುಂಟು. ಸೊ ಅದು ಅಡಮಾನ, ಅದು ನೀವು ಬಂದು ರಿಜಿಸ್ಟರ್ ಮಾಡ್ತಿರಲ್ಲ, ಅಂದ್ರೆ ನೀವು ತೆಗೆದ ಲೋನಿಗೆ ಸೆಕ್ಯೂರಿಟಿ ಪರ್ಪಸ್ಗೆ ನೀವು ಡಾಕ್ಯುಮೆಂಟ್ ಇಡಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿ ಉಂಟದು. ಸೊ ಅದು ಅಡಮಾನ ಅಂತ. ಓಕೆ, ನಮ್ಮ ಆಸ್ತಿಯನ್ನ ಅಡವಿಡುವಂತ. ಓಕೆ, ಮೂರನೆಯ ಅಂಶ ವಕೀಲರು ನೀವು ಹೇಳಿರುವಂತದ್ದು ಲೀಸ್ ಡೀಡ್. ಲೀಸ್ ಲೀಸ್ ಅಂದ್ರೆ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಕ್ಕನ್ನ ಕೊಡ್ತಾರೆ. ಓಕೆ, ಇನ್ನೊಬ್ಬರಿಗೆ ಹಕ್ಕನ್ನ ಪೂರ್ತಿಯಾಗಿ ಕೊಟ್ಟಿರ್ತಾರೆ, ಎಂಜಾಯ್ ಮಾಡ್ಬೋದು ಆ ಪ್ರಾಪರ್ಟಿ. ಬಟ್ ಆ ಲೀಸ್ ಡೀಡ್ ಅಲ್ಲಿ ಪೊಸೆಷನ್ ಅನ್ನು ಕೊಟ್ಟಿರುವುದಿಲ್ಲ, ಅದು ಕೊಟ್ಟಿರೋದಿಲ್ಲ, ಅದು ಅವರಿಗೆ ಖಂಡಿತವಾಗಿ ಸಿಕ್ಕಿರೋದಿಲ್ಲ. ಸೊ ಅದನ್ನು ನೀವು ಏನು ಎಂಜಾಯ್ಮೆಂಟ್ ಮಾಡ್ಬೋದು ಬಿಟ್ರೆ ಅದು ನೀವು ಓನರ್ ಆಗುದಿಲ್ಲ, ಆ ಪ್ರಾಪರ್ಟಿ ಓನರ್ ಆಗುದಿಲ್ಲ. ನೀವು ಸ್ವಲ್ಪ ಸಮಯದವರೆಗೆ ಅದನ್ನು ನೀವು ಒಂದು ನಿಗದಿತ ಸಮಯ ಅಂತ ಸಮಯದವರೆಗೆ ನಾವು ಆ ಜಾಗದಲ್ಲಿ ನಾವು ಅದರ ಒಂದು ಹಂತದ ಜಾಗನ ಬಳಸ್ಕೊಳ್ಳೋ. ಓಕೆ, ನಾಲ್ಕನೇದು ವಕೀಲರು ನೀವು ಹೇಳಿರುವಂತದ್ದು ನಾಲ್ಕನೇದು ಇದು ವಿನಿಮಯ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದ್ರೆ ಈಗ ಕೆಲವೊಮ್ಮೆ ಪ್ರಾಪರ್ಟೀಸ್ ಏನಾಗಿರ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಿರ್ತದೆ. ಸೊ ಅದನ್ನೇನ್ ಮಾಡ್ತಾರೆ, ರಿಟರ್ನ್ ಬ್ಯಾಕ್ ಪುನಃ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಪ್ರಾಪರ್ಟಿಯನ್ನ. ಓಕೆ ಓಕೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಆ ಮೂಲಕ ಅದನ್ನು ಡೀಡ್ ಮಾಡ್ಕೊಳ್ಳಿ, ಡೀಡ್ ಮಾಡ್ಕೊಳ್ಳಿ. ಇನ್ನು ಉಳಿದಂತ ಎರಡು ವಿಚಾರಗಳು, ಇನ್ನೊಂದು ಗಿಫ್ಟ್ ಡೀಡ್. ಹಾಂ, ದಾನಪತ್ರ. ದಾನಪತ್ರ, ಹೌದು ಹೌದು, ಖಂಡಿತ ದಾನಪತ್ರ. ಈ ದಾನಪತ್ರ ಏನಂದ್ರೆ ಒಬ್ಬನಿಗೆ ಆಸ್ತಿಯನ್ನು ಅವನು ಯಾರಿಗಾದ್ರು ದಾನ ಮಾಡಬೇಕಂತ ಮನಸ್ಸಿರ್ತದೆ. ಸರಿ, ಸೊ ಅವನೇನ್ ಮಾಡ್ತಾನೆ, ಡೋನರ್, ನಾವು ಇಬ್ರು ಪರ್ಸನ್ ಬರ್ತಾರೆ ಇಲ್ಲಿ ಮೇನ್ ಆಗಿ, ಒಂದು ಡೋನರ್ ಇನ್ನೊಂದು ಡೋನಿ. ಡೋನರ್ ಏನ್ ಮಾಡ್ತಾನೆ, ಅವನ ದಾನಪತ್ರದ ಮೂಲಕ ಆಸ್ತಿಯನ್ನು ಅವನಿಗೆ ಕೊಡ್ತಾನೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಬರುದು ಅಂದ್ರೆ ಇದ್ರಲ್ಲಿ ಕನ್ಸಿಡರೇಷನ್ ಬರುದಿಲ್ಲ ಎಲ್ಲಿ ದಾನಪತ್ರದಲ್ಲಿ. ಈಗ ಕ್ರಯ ಸಾಧನದಲ್ಲಿ ಆದ್ರೆ ಅಲ್ಲಿ ಕನ್ಸಿಡರೇಷನ್ ಉಂಟು, ಸೊ ಅವನು ಅದನ್ನ ಪರ್ಚೇಸ್ ಮಾಡ್ತಾನೆ. ಬಟ್ ಇದ್ರಲ್ಲಿ ಯಾವುದೇ ರೀತಿಯ ಎಕ್ಸಾಕ್ಟ್ಲಿ ಕನ್ಸಿಡರೇಷನ್ ಅಂದ್ರೆ ಏನು ಇಲ್ಲಿ, ಕನ್ಸಿಡರೇಷನ್ ಅಂದ್ರೆ ಅಮೌಂಟ್ ಪೇ ಮಾಡ್ತಾನೆ ಅಲ್ಲಿ. ಸೊ ಇಲ್ಲಿ ಯಾವುದೇ ರೀತಿ ಅಮೌಂಟ್ ಪೇ ಮಾಡುದಿಲ್ಲ, ಅವನು ಸ್ವಂತ ಇಚ್ಛೆಯಿಂದ ಆ ಆಸ್ತಿಯನ್ನು ಅವನಿಗೆ ಅವನು ಕೊಡುದು. ಓಕೆ ಓಕೆ, ಸೊ ಅದು ದಾನಪತ್ರದಲ್ಲಿ, ದಾನಪತ್ರ ಅಂದ್ರೆ ದಾನ ಮಾಡುದಲ್ವಾ, ಕನ್ಸಿಡರೇಷನ್ ಅನ್ನೋದು ಬರೋದಿಲ್ಲ. ಕೊನೆಯದು ಒಂದು ಅಂಶ ಉಳ್ಕೊಂಡಿರುವಂತದಲ್ಲಿ ಒಂದಿರುವಂತದ್ದು ಆಕ್ಷನೇಬಲ್ ಕ್ಲೈಮ್ ಅಂತ. ಅಂದ್ರೆ ಈಗ ಲೋನ್ ತೆಗೆದಿದ್ದಾನೆ, ಡೆಟ್ ಅನ್ನು ರಿಕವರಿ ಮಾಡ್ಲಿಲ್ಲ, ಹಣ ಕಟ್ಟಲಿಲ್ಲ, ಏನಾದ್ರೂ ಬೇರೆ ಬೇರೆ ರೀತಿಯಾದ ಇರ್ತದೆ ಕೋರ್ಟ್ ಮುಖಾಂತರ ಪಡ್ಕೊಳ್ಳು, ಅದನ್ನ ನಾವು ಆಕ್ಷನೇಬಲ್ ಕ್ಲೈಮ್ ಅಂತ. ಇದರಲ್ಲಿ ಅವರು ಆಸ್ತಿಯನ್ನು ಅವನು ಪುನಃ ಪಡ್ಕೊಳ್ಬಹುದು. ಯಾವುದು ಈಗ ಲೋನ್ ಅನ್ನು ತೆಗೆದಿದ್ದಾರೆ ಬ್ಯಾಂಕಿನವರಿಗೆ, ಈಗ ಲೋನ್ ಡೆಟ್ ಕ್ಲಿಯರ್ ಆಗಲಿಲ್ಲ. ಓಕೆ, ಸೊ ಈಗ ಬ್ಯಾಂಕಿನವರು ಅವನು ಲೋನ್ ಕ್ಲಿಯರ್ ಮಾಡಿದಾಗ ಅವನ ಡಾಕ್ಯುಮೆಂಟ್ ಮುಖಾಂತರ ಆಸ್ತಿಯನ್ನು ಮುಟ್ಟುಗೋಲು ಅವರು ಪಡ್ಕೊಳ್ಬಹುದು. ಓಕೆ 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 ಓಕೆ. ಸೊ ಇದು ಆಸ್ತಿ ವರ್ಗಾವಣೆ ಅಂದಾಗ ಇಷ್ಟೆಲ್ಲ ವಿಚಾರಗಳು ಅಲ್ಲಿ ಬರುತ್ತದೆ. ಸೊ ಇಲ್ಲಿ ಆಸ್ತಿಯನ್ನ ಯಾರು ವರ್ಗಾವಣೆ ಮಾಡಬಹುದು, ಎಲ್ರಿಗೂ ಆಗುತ್ತಾ ಆಸ್ತಿ ವರ್ಗಾವಣೆ ಅಂದ್ರೆ ಅಲ್ಲಿ ಯಾರಿಗೆ ಇದೆಲ್ಲ ಎಲಿಜಿಬಿಲಿಟಿ ಇದೆ? ಆಸ್ತಿ ವರ್ಗಾವಣೆಯನ್ನ ಯಾರು ಕೂಡ ಮಾಡಬಹುದು. ಈ ಕಾನೂನು, ಈ ವರ್ಗಾವಣೆ ಕಾಯ್ದೆ ಏನು ಹೇಳ್ತದೆ, ಯಾರು ಕೂಡ ಆಸ್ತಿಯನ್ನು ವರ್ಗಾವಣೆ ಮಾಡ್ಬೋದು. ಓಕೆ, ಆದರೆ ಇಲ್ಲಿ ಒಂದು ಆ್ಯಕ್ಟ್ ಉಂಟು, ಯಾವುದು, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಅದೇನು ಹೇಳ್ತದೆ, 18 ವರ್ಷ ಮೇಲ್ಪಟ್ಟ ವ್ಯಕ್ತಿ ಮಾತ್ರ ಆಸ್ತಿಯನ್ನು ವರ್ಗಾವಣೆ ಮಾಡ್ಬೋದು ಅಂತ. ಓಕೆ, ಈಗ ನನ್ನ ಹೆಸರಲ್ಲಿ ಏನೋ ಒಂದು ಆಸ್ತಿ ಇದೆ, ಆದರೆ ನನಗೆ 18 ಆಗಲಿಲ್ಲ ನಾನೇನು ಮಾಡೋ ಹಾಗಿಲ್ಲ. ಹಾ ಹೌದು, ಆವಾಗ ನೀವು ಇಲ್ಲ, ಆವಾಗ ನಿಮ್ಗೆ ಏನು ಬರ್ತದೆ ಅಂದರೆ ಗಾರ್ಡಿಯನ್ಶಿಪ್ ಅಂತ ಆ್ಯಕ್ಟ್ ಬರ್ತದೆ. ಸೊ ನಿಮಗೆ ನಿಮ್ಮ ಪೇರೆಂಟ್ಸ್ ಗಾರ್ಡಿಯನ್ ಆಗಿ ನಿಮ್ಮ ಆಸ್ತಿಯನ್ನು ವರ್ಗಾವಣೆ ಮಾಡಬಹುದು. ಓಕೆ ಓಕೆ ಓಕೆ, ಬಹುಶಃ ನೀವು ಹೇಳುವಂತ ಪ್ರಶ್ನೆಗೆ ಅದು ಬಹುಶಃ ನಾವು ಮುಂದಕ್ಕೆ ಕೇಳಿದಾಗ ಗೊತ್ತಾಗಬಹುದು ನಮಗೆ, ಅಂದ್ರೆ 18 ವರ್ಷದೊಳಗೆ ಆಸ್ತಿ ಬರುತ್ತಾ ಇಲ್ಲೋ ಅನ್ನುವ. ಹೌದು ಹೌದು, ಅಂದ್ರೆ ಈಗ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ 18 ವರ್ಷ ಆಗಿರ್ಬೇಕು. 18 ವರ್ಷ ಆಗಿರ್ಬೇಕು, ಅಂದ್ರೆ ಮೇಜರ್ ಮೇಜರ್ ಆಗಿರ್ಬೇಕು, ಮೇಜರ್ ಆಗಿರ್ಬೇಕು ಆಗಿರ್ಬೇಕು. ಸೊ ಯಾರೆಲ್ಲ ಮೇಜರ್ ಆಗಿರ್ತಾರೆ ಅವರಿಗೆ ಆಸ್ತಿ ವರ್ಗಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಈಗ ಆಸ್ತಿ ವರ್ಗಾವಣೆ ವಿಚಾರದಲ್ಲಿ ಯಾವತ್ತಿಗೂ ಒಂದು ಗೊಂದಲ ನಮಗೆ ಏನಿರುವಂಥದ್ದು ಅಂತ ಹೇಳಿದ್ರೆ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಬಾಯಿ ಮಾತಲ್ಲಿ ಹೇಳಿದ್ರೆ ಆಗುತ್ತಾ,
ಈಗ ನನಗೆ ಒಂದು ಆಸೆ, ನಾನು ಇದನ್ನು ಇವರಿಗೆ ಕೊಡ್ತೇನೆ, ದಾನ ಮಾಡ್ತೇನೆ, ಅಥವಾ ಇವರಿಗಿವರೆಗೂ ನಾವು ಎಕ್ಸ್ಚೇಂಜ್ ಮಾತುಕತೆಯಲ್ಲಿ ಮಾಡ್ಕೊಡ್ತೇವೆ, ಬಾಯ್ದೇರಲ್ಲೇ ಆಗ್ತದೆ, ಅಥವಾ ನಾವು ಮೌಖಿಕ ಅಂತ ಹೇಳ್ತೇವೆ ವಕೀಲರೆ. ಇದು ಬಹಳ ಜನರಿಗೆ ಕನ್ಫ್ಯೂಷನ್ ಇರ್ತದೆ, ನಾವು ಇಲ್ಲ ನಮ್ಮ ಬಾಯಿ ಮಾತಲ್ಲಿ ಆಗಿತ್ತು ಅಂತ ಅನೇಕ ಗೊಂದಲಗಳು ಆದದ್ದು ಕೂಡ ಇದೆ. ಸೊ ಕಾನೂನು ಏನು ಹೇಳ್ತದೆ, ಮೌಖಿಕವಾಗಿ ಆಸ್ತಿಯ ವರ್ಗಾವಣೆ ಮಾಡಿದರೆ ಅದು ಕಾನೂನಿನ ಪ್ರಕಾರ ಸ್ವೀಕಾರ ಆಗ್ತದ ಇಲ್ವ? ಆಸ್ತಿ ವರ್ಗಾವಣೆ ಕಾಯ್ದೆ ಏನು ಹೇಳ್ತದೆ ಅಂದರೆ, ಅದರಲ್ಲಿ ಹೇಳ್ತದೆ ಏನಂದ್ರೆ, ಆಸ್ತಿಯನ್ನು ನೀವು ಮೌಖಿಕವಾಗಿ ವರ್ಗಾವಣೆಯನ್ನು ಮಾಡ್ಬೋದಂತ. ಆದರೆ ಅದೇ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನು ಹೇಳ್ತದೆ, 100 ರೂಪಾಯಿ ವ್ಯಾಲ್ಯೂ ಇದ್ರೆ ಕೂಡ ಅದಕ್ಕೆ ನೀವು ರಿಜಿಸ್ಟರ್ ಕಂಪಲ್ಸರಿ ಮಾಡಲೇಬೇಕಂತ ಹೇಳ್ತದೆ. ಸೊ ಲೀಗಲ್ ಆಗಿ ಒಂದು ಡಾಕ್ಯುಮೆಂಟ್ ಒಂದು ಲೀಗಲ್ ಆಗಬೇಕಾದ್ರೆ, ಒಂದು ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿ ಲೀಗಲ್ ಆಗಬೇಕಾದ್ರೆ ಸೊ ನೀವು ರಿಜಿಸ್ಟರ್ ಮಾಡಲೇಬೇಕಾಗ್ತದೆ. ಸರಿ. ಸೊ ನೀವು ಡಾಕ್ಯುಮೆಂಟನ್ನು ರಿಜಿಸ್ಟರ್ ಮಾಡಿದ್ರೆ ಒಳ್ಳೆಯದು. ಈಗ 100 ರೂಪಾಯಿಗಿಂತ ಒಂದು ವಸ್ತು ಅಥವಾ ಏನಾದರೂ ಒಂದು ಸ್ಥಿರಾಸ್ತಿ ಅದು 100 ರೂಪಾಯಿಗಿಂತ ಕೆಳಗಿದ್ರೆ ಓಕೆ, ಮೌಖಿಕವಾಗಿ ನೀವು ಒಪ್ಪಂದ ಮಾಡಿಕೊಳ್ಬೋದು. ಅದೇ ಇನ್ನೊಂದು ರೀತಿ ಅಂದರೆ ನಿಮ್ಮ ಫ್ಯಾಮಿಲಿ ವಿದಿನ್ ದ ಫ್ಯಾಮಿಲಿ ಕುಟುಂಬದ ಒಳಗೆ ನೀವು ಅದನ್ನು ಮಾಡ್ಕೊಳ್ಬೋದು, ಒಪ್ಪಂದ ಮಾಡ್ಕೊಳ್ಬೋದು. ಆದರೆ ನೀವು ಲೀಗಲ್ ಆಗಬೇಕಾದ್ರೆ ನೀವು ರಿಜಿಸ್ಟರ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆ. ಅಂದರೆ ಒಂದು ವೇಳೆ ರಿಜಿಸ್ಟರ್ ಮಾಡ್ಕೊಳ್ಳೋದಿದ್ರೆ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು? ಹೌದು, ಖಂಡಿತ ರಿಜಿಸ್ಟರ್ ಆದರೆ ಒಳ್ಳೆಯದು. ಯಾಕಂದರೆ ನಿಮ್ಗೆ ಅದು ಡಾಕ್ಯುಮೆಂಟ್ ಯಾವತ್ತಿಗೂ ಕೂಡ, ಈಗ ಕಳೆದೋದ್ರೂ ಕೂಡ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದ್ರೆ ಇನ್ನೊಂದು ನೀವು ಸರ್ಟಿಫೈಡ್ ಕಾಪಿ ಹಾಕಿ ನೀವು ಅಪ್ಲೈ ಮಾಡಿದ್ರು ಖಂಡಿತವಾಗಿ ನಿಮಗೆ ಸಿಗ್ತದೆ. ಸೊ ಅದು ಲೀಗಲ್ ಡಾಕ್ಯುಮೆಂಟ್, ದಟ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್. ಓಕೆ, ಯಾವತ್ತಿಗೂ ಸಿಗ್ತದೆ. ಓಕೆ. ಅಂದರೆ ಯಾವತ್ತಿಗೂ ಗೊಂದಲದಲ್ಲಿ ಬೀಳಲಿಕ್ಕಿಲ್ಲ ನಾವು, ಅಯ್ಯೋ ನಾನು ಆಸ್ತಿ ವರ್ಗಾವಣೆ ಮಾಡಲಿಲ್ಲಲ್ಲ, ಅಥವಾ ಇನ್ನು ಮುಂದಕ್ಕೆ ಅವರು ಆವತ್ತು ಬಾಯಿ ಮಾತಲ್ಲಿ ಹೇಳಿದರು ಈಗ ಇಲ್ಲ ಅಂತ ಹೇಳ್ತಾರೆ, ಇಂಥ ಗೊಂದಲಗಳೆಲ್ಲ ಆಗ ಬರೋದಿಲ್ಲ. ಸೊ ಲೀಗಲ್ ಆಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವೀಕ್ಷಕರ ಗಮನಕ್ಕೆ ತರುವಂಥದ್ದು, 100 ರೂಪಾಯಿಗಿಂತ ಮೇಲೆ ಆಸ್ತಿ, ವಕೀಲರು ಅದನ್ನೇ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 100 ರೂಪಾಯಿಗಿಂತ ಮೇಲೆ ಒಂದು ವೇಳೆ ಒಂದು ಆಸ್ತಿಯ ವರಮ ಅದಷ್ಟಿದೆ ಅಂತಾದರೆ, ಅದರ ಮೊತ್ತ ಅಷ್ಟಿದೆ ಅಂತಾದರೆ, ಖಂಡಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಮತ್ತು ಬಹಳ ವಿಶೇಷವಾಗಿ ವಕೀಲರು ಇನ್ನೊಂದು ಹೇಳಿದ್ದು, ಇನ್ ಕೇಸ್ ನೀವು ಅದನ್ನು ಕಳ್ಕೊಂಡ್ರೂ ಕೂಡ ನಿಮಗೆ ಅದೊಂದು ದಾಖಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಉಳಿತದೆ ಅನ್ನುವಂಥದ್ದು. ಇದು ಬಹಳ ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ, ನಮ್ಮ ನಾವು ದುಡ್ಡು ಕೊಟ್ಟಿರ್ತೇವೆ, ನಮ್ಮ ಶ್ರಮ ಇರ್ತದೆ, ಅದರಲ್ಲಿ ಯಾರೋ ಇನ್ನೊಬ್ಬರು ಅದನ್ನು ಅನ್ಯಾಯವಾಗಿ ಒಳಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಈ ಥರ. ಹಾಗಾಗಿ ಒಂದು ಒಳ್ಳೆಯ ದಾಖಲೆಯನ್ನು ಹೊಂದುವಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದು. ಆಸ್ತಿ ವರ್ಗಾವಣೆ ಅಂತ ಅಂದಾಗ ಅನೇಕ ವಿಚಾರಗಳು ಬರುತ್ತೆ. ಅದರಲ್ಲಿ ಒಂದು ವಿಚಾರ ವಕೀಲ್ರೆ, ಈ ಮಗು ಹುಟ್ಟುವ ಮೊದಲೇ ನಾವು ಆಸ್ತಿಯನ್ನು ವರ್ಗಾವಣೆ ಮಾಡಬಹುದಾ? ಯಾರೋ ಒಬ್ರಿಗೆ, ಅವ್ರು ಇನ್ನೂ ಭೂಮಿಯಲ್ಲಿ ಜನ್ಮ ತಾಳಲಿಲ್ಲ, ಅವರಿಗೆ ನಾವು ಆಸ್ತಿ ವರ್ಗಾವಣೆ ಮಾಡ್ಲಿಕ್ಕಾಗುತ್ತಾ? ಖಂಡಿತ, ಇದು ಒಳ್ಳೆಯದ ಪ್ರಶ್ನೆ. ಆಸ್ತಿಯನ್ನು ಖಂಡಿತವಾಗಿಯೂ ಹುಟ್ಟದಿರುವ ಮಗುವಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಖಂಡಿತವಾಗಿ ಆಗುದಿಲ್ಲ. ಆದ್ರೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಏನ್ ಮಾಡ್ಬೋದಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಎ ಅವನ್ ತನ್ನ ಮೊಮ್ಮಗನಿಗೆ ಅಂದ್ರೆ ಹುಟ್ಟಲಿಲ್ಲ ಇನ್ನು ಕೂಡ, ಆದ್ರೆ ಅದು ಆಸ್ತಿಯನ್ನು ವರ್ಗಾವಣೆ ಮಾಡ್ಬೇಕಂತ ಅವನು ಒಂದು ಆಸೆ ಇರ್ತದೆ. ಸರಿ ಸರಿ. ಅದಕ್ಕೆ ಏನ್ ಮಾಡ್ಬೋದು, ಅವನ್ ಮೊದಲನೇದಾಗಿ ಅವನ ಮಗ ಇರ್ಬೋದು, ಈಗ ಮಗ ಅಥವಾ ಮಗಳು, ಅವರಿಗೆ ಮೊದಲನೇದಾಗಿ ಅವನು ವರ್ಗಾವಣೆ ಮಾಡ್ಬೇಕು. ಆ ನಂತರ ಅವನ್ ಏನ್ ಮಾಡ್ಬೇಕಂದ್ರೆ, ಹುಟ್ಟಲಿರುವ ಮಗು ಹುಟ್ಟಿದ ನಂತರ ಆ ಮಗುವಿಗೆ ಅದು ವರ್ಗಾವಣೆ ಆಗ್ತದೆ. ಸರಿ. ನಾನು ಇನ್ನೊಂದು ಮಾತು ಆಗ್ಲೇ ಹೇಳಿದೆ, ಈಗ 18 ವರ್ಷ ಆಗದೆ ಯಾರಿಗೂ ಕೂಡ ಆಸ್ತಿ ಅದು ಬಂದಿರೋದಿಲ್ಲ ಅಂತ. ಆಸ್ತಿ ಅವನಿಗೆ ಹಕ್ಕು ಅವನಿಗೆ ಬಂದಿರ್ತದೆ, ಆದ್ರೆ ಅವನಿಗೆ ವರ್ಗಾವಣೆ ಮಾಡುವ ಹಕ್ಕು ಬಂದಿರೋದಿಲ್ಲ. ಯಾರಿಗೆ? ಒಂದು ಮೈನರ್ ಏಜ್ ಮೇಜರ್ ಏಜ್ ಆಗುವ ತನಕ ವರ್ಗಾವಣೆ ಮಾಡುವ ಹಕ್ಕು ಬಂದಿರೋದಿಲ್ಲ. ಸೊ ಇಲ್ಲಿ ಏನಾಗ್ತದೆ, ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ಆಸ್ತಿಯನ್ನ ಇವನು ಅವನ ಮಗನಿಗೆ ವರ್ಗಾವಣೆ ಮಾಡಿದ, ಅದಕ್ಕಿಂತ ಮುಂಚೆ ಅವನು ತೀರಿಯೋದ, ಅವನ ಡೆತ್ ಆಯ್ತು, ಹಾಗಾದ್ರೆ ಇದು ಮಾನ್ಯವಾ? ಖಂಡಿತವಾಗಿ ಇದು ಮಾನ್ಯ ಆಗುದಿಲ್ಲ. ಅದು ಯಾಕಂದ್ರೆ ಮಗು ಇನ್ನು ಕೂಡ ಹುಟ್ಟಲಿಲ್ಲ ಅಲ್ಲ. ಮಗು ಹುಟ್ಟುವ ಮೊದಲು ಇನ್ ಕೇಸ್ ವರ್ಗಾವಣೆ ಮಾಡುವ ಡೆತ್ ಆದ್ರೆ ಅದು ಅವನಿಗೆ ಆ ಮಗುವಿಗೆ ವರ್ಗಾವಣೆ ಆಗುದಿಲ್ಲ. ಆಗುದಿಲ್ಲ, ನೆನಪಿಟ್ಕೊಳ್ಳಿ. ಇನ್ನೊಂದೇನಂದ್ರೆ, ಈಗ ವರ್ಗಾವಣೆ ಮಾಡುವ ಮೊದಲೇ ಅವನ ಮಗ ಇನ್ ಕೇಸ್ ಡೆತ್ ಆದ್ರೆ, ಯಾಕಂದ್ರೆ ಇವನ್ ಫಸ್ಟ್ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾನಲ್ಲ, ಅದು ಕೂಡ ಮಾನ್ಯ ಆಗುದಿಲ್ಲ. ಖಂಡಿತವಾಗಿ ಮಾನ್ಯ ಆಗುದಿಲ್ಲ, ಯಾಕಂದ್ರೆ ಅವನಿಗೆ ನೆಕ್ಸ್ಟ್ ಮಕ್ಕಳು ಹುಟ್ಟುದಿಲ್ಲ, ಖಂಡಿತವಾಗಿ ಅದು ಮಾನ್ಯ ಆಗ್ತದೆ. ನಿಜ ನಿಜ. ಸೊ ಇದು ಎರಡು ಸಂದರ್ಭದಲ್ಲಿ ಏನ್ ಮಾಡಬೇಕು ಹಾಗಾದ್ರೆ? ಈಗ ಮಾನ್ಯ ಆಗುದಿಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಏನು? ವಾಟ್ ನೆಕ್ಸ್ಟ್? ಅವನು ಮಾನ್ಯ ಆಗುದಿಲ್ಲ ಆದ್ರೆ ಅವನು ಒಂದೇ ಅವನು ಬೇರೆಯವರಿಗೆ ಯಾರಿಗೆ ಟ್ರಾನ್ಸ್ಫರ್ ಮಾಡಬಹುದು, ಒಂದೇ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಹುಟ್ಟದಿರುವ ಮಗುವಿಗೆ ಟ್ರಾನ್ಸ್ಫರ್. ಅಂದ್ರೆ ಎರಡನೇ ಕೇಸಲ್ಲಿ ಆಗುದಿಲ್ಲ, ಆದ್ರೆ ಮೊದಲನೇ ಕೇಸಲ್ಲಿ ಈಗ ಯಾರು ಮಾಡಿದ್ದಾನೆ ಅವನು ತೀರ್ಕೊಂಡಾಗ? ತೀರ್ಕೊಂಡಾಗ ಖಂಡಿತವಾಗಿ ಅದು ಅದು ಏನಾಗ್ತಂದ್ರೆ, ಅವನಿಗೆ ಯಾರು ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಾಗ್ತದೆ ಅಂದ್ರೆ, ಸಂತತಿ ನಕ್ಷೆ ಮಾಡಬೇಕು. ಸಂತತಿ ನಕ್ಷೆ ಮಾಡಿ ಯಾರ ಸಂತತಿ ನಕ್ಷೆಯಲ್ಲಿ ಬರ್ತಾರೆ ಅವರಿಗೆ ಆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗ್ತದೆ. ಓಕೆ ಓಕೆ. ಅಂದ್ರೆ ಅವನು ಬರ್ದಿಟ್ಟದ್ದು ಅಲ್ಲಿ ಮಾನ್ಯ ಆಗುದಿಲ್ಲ, ಮಾನ್ಯ ಹುಟ್ಟಲ್ಲಿರುವ ಮಗುವಿಗೆ ಏನಾದ್ರೂ ಆಸ್ತಿ ಬರ್ದಿಟ್ಟಿದ್ರೆ ಮಾನ್ಯ ಆಗುದಿಲ್ಲ. ಓಕೆ, ಬಹಳ ವಿಚಾರ ಇದು, ಗಂಭೀರವಾದಂತದ್ದು, ಮತ್ತು ನಾವು ತಿಳ್ಕೊಳ್ಳೇಬೇಕಾದದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸಣ್ಣ ಸಣ್ಣ ತಪ್ಪುಗಳು ನುಸುಳಿ ಹೋಗ್ತದೆ. ಬಹುಶಃ ಹೆಚ್ಚಿನ ಸರ್ತಿ ನಾವು ಗೊತ್ತಿದ್ದವರೇ, ಅಂದ್ರೆ
ಜ್ಞಾನ ಇದ್ದವರೇ, ಓದು ಬರಹ ಇದ್ದವರೇ ಇಂಥ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕಾನೂನು ವಿಚಾರದಲ್ಲಿ ಕೆಲವೊಂದು ಸೂಕ್ಷ್ಮಗಳನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಸೊ ಇನ್ನು ಆಸ್ತಿಯ ವರ್ಗಾವಣೆ ಅಂತ ಬಂದಾಗ ಇಲ್ಲಿ ಜವಾಬ್ದಾರಿಗಳು ಇಬ್ಬರು ಇರ್ತಾರೆ, ಯಾವಂದಿಗೂ ಇಬ್ಬರು ಇರ್ತಾರೆ. ಸೊ ಇವರ ಜವಾಬ್ದಾರಿಗಳು ಅಂತ ನೋಡ್ತಾ ಹೋದರೆ, ಒಬ್ಬ ಆಸ್ತಿಯನ್ನು ಮಾರಾಟ ಮಾಡುವವನಿಗೆ, ವರ್ಗಾವಣೆ ಸಮಯದಲ್ಲಿ ಮಾರಾಟ ಮಾಡುವವನಿಗೆ ಏನೆಲ್ಲ ಜವಾಬ್ದಾರಿ ಇರ್ತದೆ? ಈಗ ಮುಖ್ಯವಾಗಿ ಇದು ನೀವು ಕ್ರಯ ಸಾಧನದ ಬಗ್ಗೆ ಮುಖ್ಯವಾಗಿ ನೀವು ಕೇಳ್ತಾ ಇದ್ದೀರಿ. ಹಾ, ಮೊದಲನೇ ವಿಚಾರವಾಗಿ ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಒಬ್ಬ ಮಾರಾಟಗಾರ, ಹಾ, ಇನ್ನೊಬ್ಬ ಪಡೆದುಕೊಳ್ಳುವವ. ಹೌದು, ಇಲ್ಲಿ ಮಾರಾಟಗಾರನಿಗೆ ಏನು ಜವಾಬ್ದಾರಿ? ಈಗ ಮಾರಾಟಗಾರನದ್ದು ಏನು ಜವಾಬ್ದಾರಿ ಅಂತ ಪ್ರಶ್ನೆ ಅಲ್ವಾ. ಮಾರಾಟಗಾರ ಮುಖ್ಯವಾಗಿ ಅವನು ಏನ್ ಮಾಡ್ಬೇಕಂದ್ರೆ, ಈಗ ಅವನ ಹತ್ರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತದೆ, ಆ ಸೇಲ್ ಡೀಡ್ ರಿಲೇಟೆಡ್, ಅಥವಾ ಅವನದ್ದು ಅವನು ಪರ್ಚೇಸ್ ಮಾಡಿರ್ಬೋದು, ಅಥವಾ ವಂಶ ಪಾರಂಪರ್ಯವಾಗಿ ಅವನಿಗೆ ಪ್ರಾಪರ್ಟಿ ಬಂದಿರ್ಬೋದು, ಅವನಿಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಮುಖ್ಯ ಆಗ್ತದೆ. ಅವನಿಗೆ ಯಾವ ರೀತಿ ಆದ್ರೂ ಬಂದಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಬರ್ತದೆ ಒಂದು ಪ್ರಾಪರ್ಟಿ. ಸರಿ ಸರಿ. ಈಗ ಸೆಟ್ಲ್ಮೆಂಟ್ ಡೀಡ್ ಬರ್ಬೋದು, ಗಿಫ್ಟ್ ಡೀಡ್ ಬರ್ಬೋದು, ಅಥವಾ ಯಾವುದೇ ರೀತಿಯಾಗಿ ಬಂದಿರ್ಬೋದು, ಆ ಪ್ರಾಪರ್ಟಿಯನ್ನ ಅವನಿಗೆ ಸೇಲ್ ಮಾಡ್ತಾ ಇದ್ದಾನೆ. ವಂಶ ಪಾರಂಪರ್ಯವಾಗಿ ಬಂದ ಪ್ರಾಪರ್ಟಿಯನ್ನು ಅವನಿಗೆ ಸೇಲ್ ಮಾಡೋ ರೈಟ್ಸ್ ಇರೋದಿಲ್ಲ, ಬಟ್ ಅವನ ಹತ್ರ ಅವನ್ ಪರ್ಚೇಸ್ ಮಾಡಿದ ಅಥವಾ ಬೇರೆ ರೀತಿಯ ಬಂದ ಪ್ರಾಪರ್ಟೀಸ್ ಅನ್ನ ಅದನ್ನ ಅವನ್ ಸೇಲ್ ಮಾಡ್ಬೋದು. ನೀವು ಹೇಳಿದಂತ ವಿಚಾರ ದೊಡ್ಡ ವಿಚಾರ, ವಂಶ ಪಾರಂಪರ್ಯ ಅಥವಾ ಸ್ವಯಾರ್ಜಿತ ಆಗಿ ಏನು ಕಲ್ಪನೆಗಳಿದೆ ಅದನ್ನ ಇವತ್ತು ಎತ್ಕೊಳ್ತಾ ಇಲ್ಲ. ವರ್ಗಾವಣೆ ಕುರಿತು ಹೆಚ್ಚು ಮಾತಾಡ್ತಾ ಇದ್ದೇವೆ. ಓಕೆ, ವಂಶ ಪಾರಂಪರ್ಯದ ಆಸ್ತಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಆಸ್ತಿಯ ಕುರಿತಾಗಿ ಮುಂದುವರಿಸಿ ವಕೀಲರು. ಈಗ ಅವನದ್ದು ಕರ್ತವ್ಯಗಳೇನು, ಈಗ ಅವನ್ ಮಾರಾಟಗಾರ ಏನ್ ಮಾಡ್ಬೇಕಂತ, ಅವನ ಹತ್ರ ಆ ಡಾಕ್ಯುಮೆಂಟ್ಸ್ ಇರ್ತದ, ಆ ಡಾಕ್ಯುಮೆಂಟ್ಸ್ ಅನ್ನ ಅವನು ಅವನಿಗೆ ಕೊಡಬೇಕು. ಓಕೆ, ಈಗ ಪರ್ಚೇಸರಿಗೆ ಅವನ ಆ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೊಡಬೇಕು, ಅಂದ್ರೆ ಜೆರಾಕ್ಸ್ ಕಾಪಿ ಕೊಡಬೇಕು, ಒರಿಜಿನಲ್ ಅಲ್ಲ, ಜೆರಾಕ್ಸ್ ಕಾಪಿಯನ್ನು ಕೊಡಬೇಕು. ಯಾಕಂದ್ರೆ ಅವನ ಅದು ಅವನಿಗೆ ಬೇಕಾಗ್ತದೆ. ಯಾಕಂದ್ರೆ ಅದು ನೆಕ್ಸ್ಟ್ ನಾನು ಹೇಳ್ತೇನೆ ನಾನು ಆ ವಿಚಾರವಾಗಿ. ಸರಿ ಸರಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಅದರಲ್ಲಿ ಏನಾದರೂ ದೋಷಪೂರಿತ ಇರ್ಬೋದು, ಏನಾದರೂ ಡಾಕ್ಯುಮೆಂಟ್ ಅಲ್ಲಿ ಏನಾದರೂ ದೋಷ, ಅದು ಗೊತ್ತಿರೋದು ಯಾರಿಗೆ? ಮಾರಾಟಗಾರನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅವನು ಆ ವಿಚಾರವನ್ನ ಅವನು ತಿಳಿಸ್ಬೇಕು, ಅದು ಅವನ ಕರ್ತವ್ಯ, ಆ ವಿಚಾರವನ್ನ ಮುಂಚಿತವಾಗಿ ಅವನು ತಿಳಿಸ್ಬೇಕು. ಓಕೆ, ಇನ್ನೊಂದು ಏನ್ ಬರ್ತದಂದ್ರೆ, ಅವನು ಈಗ ಆ ಪ್ರಾಪರ್ಟಿಯಲ್ಲಿ ಬಿಲ್ಡಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಾಪರ್ಟೀಸ್ ಬರ್ತದೆ, ಅವನೇನ್ ಮಾಡ್ಬೇಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರ್ತದೆ. ನಾವು ಖಂಡಿತ ಟ್ಯಾಕ್ಸ್ ಕಟ್ತೇವೆ, ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಚಾರ, ಟ್ಯಾಕ್ಸ್ ಕಟ್ಟೆ. ಆ ಟ್ಯಾಕ್ಸ್ ಅನ್ನ ಅವನು ಆ ಕೊಡುವ ದಿನಾಂಕದವರೆಗೆ ಪೂರ್ತಿಯಾಗಿ ಕಟ್ಟಿ ಅವನಿಗೆ ಕೊಡ್ಬೇಕು. ಅದು ಯಾವ ರೀತಿ ಎಷ್ಟು ಟ್ಯಾಕ್ಸ್ ಉಂಟು ಅದೆಲ್ಲವನ್ನ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಬಾಕಿ ಇಡುವ ಹಾಗಿಲ್ಲ, ಬಾಕಿ ಇಡಬಾರ್ದು. ಅದು ಅವನ ಕರ್ತವ್ಯ, ಕರ್ತವ್ಯ ಅವನು ಅದನ್ನು ಕಟ್ಟಿ. ಅದು ಲೀಗಲ್ ಏನಾದರೂ ಸಮಸ್ಯೆ ಆಗುತ್ತಾ ಆ ತರ ಇದ್ದಾಗ? ಇನ್ ಕೇಸ್ ಇವನ್ ಕಟ್ಟದಿದ್ರೆ ನೆಕ್ಸ್ಟ್ ಅವನು ಪರ್ಚೇಸರ್ ಕಟ್ಟಬೇಕಾಗ್ತದೆ, ಆ ತರ ಬರುತ್ತೆ ಅವನಿಗೆ ಹೊರೆ. ಇದು ಇವನ ಕರ್ತವ್ಯ, ಕಟ್ಟುವಂತದ್ದು ಇವನ ಕರ್ತವ್ಯ. ಓಕೆ, ಈ ಜವಾಬ್ದಾರಿಗಳು ಬೇರೆ ಏನಾದರೂ ಇದೆಯಾ ಇದಕ್ಕಿಂತ ಹೊರತುಪಡಿಸಿ ಅವನು ನೋಡಬೇಕಾದದ್ದು ಅನ್ನುವಂಥದ್ದು, ಅಥವಾ ಇಷ್ಟೇ ಸಾಧಾರಣವಾಗಿ ಇಷ್ಟು ವಿಚಾರ? ಅವನ ಜವಾಬ್ದಾರಿಗಳು ಇದು, ಕರ್ತವ್ಯಗಳು. ಇದರಲ್ಲಿ ಏನು ಹೆಚ್ಚಾಗಿ ಕಾನೂನಿನ ಎನ್ಫೋರ್ಸ್ಮೆಂಟ್ ಇಲ್ಲ, ಆದರೆ ಅವನಿಗೆ ಅವನು ನ್ಯಾಯಯುತವಾಗಿ ಅವನು ಅವರ ಕಡೆಯಿಂದ ಪಾರದರ್ಶಕವಾಗಿ ಇರಬೇಕು ಅನ್ನುವಂಥದ್ದು. ಬಹಳ ಒಳ್ಳೆ ಮಾತು ಒಂದು ವಕೀಲರು ಹೇಳಿದರು, ಜಾಗಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದು ಗೊತ್ತಿರೋದು ಮಾರಾಟ ಮಾಡುವವನಿಗೆ ಅಂತ. ಕೆಲವೊಂದು ಸರಿ ತೆಗೆದುಕೊಳ್ಳುವವನಿಗೆ ಗೊತ್ತಿರೋದಿಲ್ಲ, ತವನು ಪಾಪ ತಗೊಳ್ತಾನೆ ಮತ್ತೆ ಕೊನೆಗೆ ಸಿಕ್ಕಿ ಬೀಳ್ತಾನೆ ಅಂತ ವಿಚಾರಗಳಲ್ಲಿ. ಹಾಗೆಲ್ಲ ಇದ್ದಾಗ ಏನು ಮಾಡಬೇಕಾಗುತ್ತೆ ಅನ್ನುವಂಥದ್ದು, ಖಂಡಿತವಾಗಿ ನಿಜವಾಗಿ ಅಲ್ಲಿ ಮಾರಾಟಗಾರ ಯಾರಿರ್ತಾನೆ ನೋಡಿ, ಆ ಮಾರಾಟಗಾರ ಅವನು ಎಲ್ಲ ವಿಚಾರಗಳು, ಏನೋ ಗೊಂದಲ ಇದ್ದರೆ ಬಹುಶಃ ಆ ಜಾಗದ ಗಡಿ ವಿವಾದಗಳಲ್ಲಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ದೋಷಪೂರಿತವಾಗಿ ಇದ್ದರೆ ಸರ್ವೆ ನಂಬರಲ್ಲಿ, ಅಥವಾ ಇನ್ನೊಂದೇನೋ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಅವರು ಅದನ್ನು ಹೇಳ್ಬೋದು. ಈ ನಡುವೆ ಒಂದು ಕರೆ ಇದೆ, ದಯಾನಂದ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ದಯಾನಂದ್ ಅವರೇ ನಮಸ್ತೆ. ನಮಸ್ತೆ ದಯಾನಂದ್ ಅವರೇ, ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆ ಏನಂದ್ರೆ, ನಾನೊಂದು 10 ಸೆಂಟ್ಸ್ ಜಾಗ ಖರೀದಿಸಿದ್ದೇನೆ. ಓಕೆ, ಅದು ಅವರು ದಾನವಾಗಿ ಕೊಡ್ತಾ ಇದ್ದಾರೆ. ಹ್ಞೂ, ಅದಕ್ಕೆ ಬೇಕಾಗಿ ಏನೆಲ್ಲ ಇಡಬೇಕು ಅಂತ ಒಂದು ಕೇಳಲಿಕ್ಕೆ ನಿಮ್ಮ ಅಂದ್ರೆ ಅದರ ಸರಿಯಾಗಿ ಮಾಹಿತಿ ಇಲ್ಲ. ಒಂಚೂರು ಸ್ಪಷ್ಟತೆ ಬೇಕು, ವಕೀಲರು ಸ್ಪಷ್ಟತೆ ಕೇಳ್ತಾ ಇದ್ದಾರೆ, ಮಾತಾಡಿ ವಕೀಲರ. ನೀವು ಖರೀದಿ ಮಾಡಿದೇನೆ ಹೇಳ್ತೀರ, ಅಂದ್ರೆ ದಾನ ಮಾಡಿದ್ದು ಅಂದ್ರೆ? ನಿಮ್ಗೆ ಅದು ಪ್ರಾಪರ್ಟಿ ಯಾವ ರೀತಿಯಾಗಿ ಬಂತು, ಅದೇ ಆಸ್ತಿ ಯಾವ ರೀತಿಯಾಗಿ ಬಂತು? ಓಕೆ, ನೀವು ಅದೇ ಜಾಗದಲ್ಲಿ 48 ವರ್ಷದಿಂದ ಇದ್ರಿ, ಈಗ ನಿಮ್ಗೆ ಅದೇ ಜಾಗನ ಅವ್ರು ಕೊಡ್ತಾ ಇದ್ದಾರೆ, ದಾನ ಮಾಡ್ತಿದ್ದಾರೆ. ಓಕೆ, ಅದನ್ನ ಈಗ ನಿಮ್ಮದೇ ದಾಖಲೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅಂತ ನೀವು ಕೇಳ್ತಾ ಇರೋದು? ಏನೆಲ್ಲ ಬೇಕಲ್ಲ ಅಷ್ಟೇ ಒಂದು, ಅದಕ್ಕೆ ಅದು ಕ್ರಯ ಚೀಟಿ ಮಾಡ್ಬೇಕಾ ಅಲ್ಲ ನಮ್ಗೆ ಏನಾದ್ರು ಲೋನ್ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಅದರ ಬಗ್ಗೆ ಮಾಹಿತಿ ಅಂದ್ರೆ ಅದು ಈ. ಓಕೆ ಓಕೆ ವಕೀಲ್ರೆ, ವಕೀಲ್ರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ, ಕೇಳಿ. ನೋಡಿ, ಅದು
ಈ ಆಸ್ತಿ ಏನು ವರ್ಗಾವಣೆ ಕಾಯ್ದೆ ಉಂಟು ಈ ವಿಚಾರವಾಗಿ ಬರುದಿಲ್ಲ, ಅದು ಬೇರೆ ವಿಚಾರ, ಬೇರೆ ಕಾಯ್ದೆಗೆ ಅನ್ವಯ ಆಗ್ತದೆ. ಅದು ನನ್ಗೆ ಇಲ್ಲಿ ಉತ್ತರಿಸ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಅಂದ್ರೆ ಅಲ್ಲಿ ಅದು ಆಸ್ತಿ ಅನ್ನುವಂಥದ್ದು ಬಹಳ ದೊಡ್ಡ, ನಾನು ಆಗ್ಲೇ ಹೇಳಿದಂಥದ್ದು, ಒಂದು ವೇಳೆ ಆಸ್ತಿಯ ವರ್ಗಾವಣೆ ಅಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಬರೋದ್ರಿಂದ ನಾವು ಖಂಡಿತವಾಗಿ ಈ ವಿಚಾರದ ಕುರಿತಾಗಿ ಕೂಡ ಮಾತುಕತೆಯನ್ನು ಮುಂದುವರಿಸಲಿಕ್ಕಿದೆ. ಅನೇಕ ವಿಚಾರಗಳನ್ನು ನಾವು ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು ವರ್ಗಾವಣೆ ಕುರಿತಾಗಿ, ಆಸ್ತಿ ವರ್ಗಾವಣೆ ಕುರಿತಾಗಿ ಮಾತ್ರ. ಸರಿ, ನಾವು ಹಾಗಾದ್ರೆ ಪ್ರಶ್ನೆಯನ್ನು ಮುಂದುವರಿಸುವ, ಖರೀದಿ ಮಾಡುವವನಿಗೆ ಏನೆಲ್ಲ ಜವಾಬ್ದಾರಿಗಳು? ಓಕೆ, ಈಗ ಪರ್ಚೇಸರ್ಗೆ ಏನೆಲ್ಲ ಮುಖ್ಯ, ಮುಖ್ಯವಾಗಿ ಫಸ್ಟಿಗೆ ಮೊದಲನೇದಾಗಿ ಅವನಿಗೆ ಆ ಆಸ್ತಿ ಬಗ್ಗೆ ಏನು ಕೂಡ ಗೊತ್ತಿರುವುದಿಲ್ಲ. ಸೊ ಅವನು ಅವನಿಗೆ ಖಂಡಿತವಾಗಿ ಅವನ ಪ್ರಶ್ನೆಗಳಿರ್ತದೆ. ಸೊ ಅವನು ಪ್ರಶ್ನೆಗಳನ್ನ ಯಾರು ಮಾರಾಟಗಾರನ ಬಳಿ ಹೋಗಿ ಕೇಳಬೇಕಾಗ್ತದೆ, ಅದರ ಆಸ್ತಿಯ ಕುರಿತಾಗಿ ಏನೇನು ಪ್ರಶ್ನೆಗಳುಂಟು. ಆಗ ಮಾರಾಟಗಾರ ಖಂಡಿತವಾಗಿ ಕೂಡ ಏನೆಲ್ಲ ಪ್ರಶ್ನೆಗಳಿದ್ದಾನೆ ಅದಕ್ಕೆಲ್ಲ ಉತ್ತರ ಕೊಡಬೇಕು. ನಾನು ಇನ್ನೊಂದು ಸೂಚನೆ ಕೊಡ್ತೇನೆ, ಏನಂದ್ರೆ ಈ ಖರೀದಿದಾರ ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಹೋಗಿ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪಡ್ಕೊಳ್ಬೇಕು. ಸರಿ, ಸೊ ಈಗ ಫಸ್ಟಿಗೆ ಗೊತ್ತಾಗುದಿಲ್ಲ, ನಾರ್ಮಲ್ ಕೆಲ ಜನರಿಗೆ ಗೊತ್ತಾಗುದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಅವರು ಏನುಂಟು ಡಾಕ್ಯುಮೆಂಟ್ಸ್ ಅಂದ್ರೆ ಜೆರಾಕ್ಸ್ ಸೆಟ್ ಅನ್ನು ತಕೊಂಡ್ ಬರ್ಬೇಕು. ಜೆರಾಕ್ಸ್ ಸೆಟ್ ಅನ್ನು ತಕೊಂಡ್ ಬಂದು ಅದನ್ನೊಂದು ವಕೀಲರಿಗೆ ಕೊಟ್ರೆ ಅವ್ರ ಅದ್ರ ಬಗ್ಗೆ ಒಂದು ಲೀಗಲ್ ಒಪಿನಿಯನ್ ಕೊಡ್ತಾರೆ. ಆ ಡಾಕ್ಯುಮೆಂಟ್ ಆ ಏನು ಡಾಕ್ಯುಮೆಂಟ್ಸ್ ಉಂಟು ಅದು ಸರಿಯಾಗಿದೆಯಾ, ಲೀಗಲಿ ಅದು ಡಾಕ್ಯುಮೆಂಟ್ ಸರಿಯಾಗಿದೆಯಾ, ಅದು ಅವನಿಗೆ ಬಂದದ್ದು ಸರಿಯಾಗಿ ಅವನಿಗೆ ಅವನಿಗೆ ಅದು ಬಂದಿದೆಯಾ, ಅಥವಾ ಆರ್ ಟಿ ಸಿಯಲ್ಲಿ ಮೆನ್ಷನ್ ಆಗಿದೆಯಾ, ಅಥವಾ ಅದು ಅವನ ಹೆಸರಿಗೆ ಕರೆಕ್ಟ್ ಆಗಿ ಬಂದಿದೆ ಅಂತ ನೋಡ್ಬೇಕು, ಅಥವಾ ಅದ್ರಲ್ಲಿ ಬೇರೆ ಯಾರಿಗೆ ಹಕ್ಕು ಉಂಟಾ, ಹಕ್ಕು ಇಲ್ಲದೆ ಅವನಿಗೆ ಬಂದಿದೆ ಅದೆಲ್ಲ ನೋಡ್ಬೇಕು. ಸೊ ಅದು ನೀವು ಲಾಯರ್ಸ್ ಗೆ ಕೊಟ್ರೆ ಅವರು ಅದನ್ನು ಲೀಗಲ್ ಒಪಿನಿಯನ್ ಅಂತ ಕೊಡ್ತಾರೆ ಅದರ ಬಗ್ಗೆ. ಓಕೆ, ವಕೀಲ್ರೆ ಈ ಬಹುಶಃ ಸ್ವಲ್ಪ ಜಾಸ್ತಿ ವಿಚಾರಗಳಿದೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಮತ್ತೆ ಬಹಳ ಕ್ರೂಷಿಯಲ್ ಕೂಡ, ಯಾಕಂದ್ರೆ ನಾವು ಹೆಚ್ಚಿನವರು ಆಸ್ತಿ ಖರೀದಿಯ ಕುರಿತಾಗಿ ಆಲೋಚನೆಯನ್ನು ಮಾಡ್ತಾ ಇರ್ತೇವೆ. ಸೊ ನಾವು ಆಸ್ತಿ ವರ್ಗಾವಣೆಯಲ್ಲಿ ಮೊದಲು ಅಲ್ಲಿ ಸೇಲ್ ಡೀಡ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೇಲ್ ಡೀಡ್ ಬಗ್ಗೆ ಮಾತಾಡುವಾಗ ಮಾರಾಟಗಾರನಿಗೆ ಏನೆಲ್ಲ ಜವಾಬ್ದಾರಿಗಳು ಇದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಮಾರಾಟಗಾರನಿಗೆ ಅನೇಕ ಜವಾಬ್ದಾರಿಗಳು ಇರ್ತದೆ, ವಿಶೇಷವಾಗಿ ಅವನ ಜಾಗದ ಡಾಕ್ಯುಮೆಂಟನ್ನು ಅವನು ಸರಿಯಾಗಿ ಇಟ್ಕೊಳ್ಬೇಕು ಒಂದು, ಎರಡನೇದು ಆಸ್ತಿ ಜಾಗದ ವಿಚಾರದಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ಅವನು ತಿಳಿಸ್ಬೇಕು ಅನ್ನುವಂಥದ್ದು, ಮತ್ತು ಮೂರನೇದು ಅವನ ಅದರ ಟ್ಯಾಕ್ಸನ್ನು, ಅವನ ಕರ್ತವ್ಯ ಅದು ಟ್ಯಾಕ್ಸನ್ನು ಅವನು ಮಾರಾಟ ಮಾಡುವ ದಿನದವರೆಗೆ ಅವನು ಟ್ಯಾಕ್ಸನ್ನು ಕಟ್ಟಿರಬೇಕು ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾದಂಥ ಮೂರು ಜವಾಬ್ದಾರಿಗಳು ಎಂಬುದಾಗಿ ವಕೀಲರು ಹೇಳಿದರು. ಸರಿ, ಮಾರಾಟಗಾರನಿಗೆ ಮಾತ್ರ ಜವಾಬ್ದಾರಿ ಅಲ್ಲ, ಅದನ್ನು ತೆಗೆದುಕೊಳ್ಳುವವನಿಗೆ ಖರೀದಿ ಮಾಡುವವನಿಗೆ ಕೂಡ ಕರ್ತವ್ಯಗಳು ಇರ್ತದೆ. ನಾವು ಈ ಪ್ರಶ್ನೆಯನ್ನು ಮಾತಾಡ್ತಿರುವ ಮಧ್ಯದಲ್ಲಿ ನಾನು ಬ್ರೇಕ್ ಮಾಡಿ ವಿರಾಮವನ್ನು ಪಡ್ಕೊಂಡಿರುವಂಥದ್ದು, ಆ ಪ್ರಶ್ನೆಯನ್ನು ಮತ್ತೆ ಮುಂದುವರಿಸ್ತೇನೆ. ಖರೀದಿಗಾರ ಮಾಡುವವನಿಗೆ ಕರ್ತವ್ಯಗಳು ಏನು, ನೀವು ಆರಂಭದಿಂದಲೇ ಪ್ರಾರಂಭಿಸುವ ವಕೀಲರು, ಅದಕ್ಕೊಂದು ಒಳ್ಳೆಯ ತಂತ ಸಿಗ್ತದೆ. ಖರೀದಿದಾರ ಅಂದರೆ ಪರ್ಚೇಸರ್, ಅವನು ಫಸ್ಟಿಗೆ ಏನು ಮಾಡಬೇಕು, ಡಾಕ್ಯುಮೆಂಟ್ಸನ್ನು ಅವನು ಹೋಗಿ ಸೆಲ್ಲರ್ ಹತ್ರ ತಗೊಳ್ಬೇಕು, ಈ ಮಾರಾಟಗಾರನ ಹತ್ರ ಅವನ ಹತ್ರ ಹೋಗಿ ಆ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಉಂಟು ಅದನ್ನು ತಗೊಳ್ಬೇಕು. ಜಾಗಕ್ಕೆ ಸಂಬಂಧ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪಡ್ಕೊಳ್ಬೇಕು. ಸಾಧಾರಣವಾಗಿ ಏನು ಡಾಕ್ಯುಮೆಂಟ್ಸ್ ಅಂದರೆ ಅಲ್ಲಿ ನಮಗೆ ಯಾಕಂದ್ರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಈಗ ಅವನಿಗೆ ಯಾವ ರೀತಿಯಾಗಿ ಬಂದಿದೆ, ನಾನಾಗಲೇ ಹೇಳಿ ಯಾವ ರೀತಿಯಾಗಿ ಬಂದಿದೆ ಡಾಕ್ಯುಮೆಂಟ್ ಅದನ್ನು ಪಡ್ಕೊಳ್ಬೇಕು. ಈಗ ಅದನ್ನು ಪಡ್ಕೊಂಡಾಗ ಈಗ ಲಾಯರ್ಸ್ ಹತ್ರ ಬಂದು ಕೊಟ್ಟಾಗ ಅವರು ಅದನ್ನು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದಾಗ ಅದು ಅವನಿಗೆ ಹಿಂದೆ ಅದು ಯಾವ ರೀತಿಯಾಗಿ ಬಂದಿದೆ ಅಂತ ಅದರ ಹಿಂದಿನ ಡಾಕ್ಯುಮೆಂಟ್ಸ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಅದಕ್ಕೆ ರಿಲೇಟ್ ಆದ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಉಂಟು ಅದನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಅದು ಕೃಷಿ ಜಮೀನಾಗಿದ್ರೆ ನಾವು ಆರ್ ಟಿ ಸಿ ಅನ್ನು ನೋಡ್ತೇವೆ. ಅದೇ ರೀತಿಯಾಗಿ ಅದು ಪರಿವರ್ತಿತ ಆಗಿತ್ತು, ಅದು ಕನ್ವರ್ಟೆಡ್ ಆಗಿದೆ ಲ್ಯಾಂಡ್, ಆವಾಗ ನಾವು ಏನ್ ಮಾಡ್ತೇವೆ, ನಾವು ಅದರ ನೆಕ್ಸ್ಟ್ ಕನ್ವರ್ಷನ್ ಆರ್ಡರ್ ಅಂತ ತಗೊಳ್ತೇವೆ. ಕನ್ವರ್ಷನ್ ಆರ್ಡರ್ ಅದರ ನಂತರ ಬರುವಂತದ್ದು ಈಗ ಸಿಂಗಲ್ ಲೇಔಟ್ ಅಂತ ಬರ್ತದೆ. ಅದರ ನೆಕ್ಸ್ಟ್ ಬರುವಂತದ್ದು ಈಗ 9 & 11 ಅಥವಾ ಈ ಖಾತಾ ಅಂತ ಬರ್ತದೆ. 9 & 11 ಅಂದ್ರೆ ಅದು ಮುಖ್ಯವಾಗಿ ಬರುವಂತದ್ದು ಇದು ಪಂಚಾಯತ್ ಏರಿಯಾ ಇರ್ತದಲ್ವಾ, ಅಲ್ಲೆಲ್ಲ 9 & 11 ಅಂತ ಬರ್ತದೆ. ಸರಿ, ನಮ್ಗೆ ಆ ಕಾನೂನಿನ ಪರಿಭಾಷೆಗಳು ಯಾವತ್ತು ಕೇಳಿ ಖುಷಿ. 9 & 11 ಅಂದ್ರೆ ಏನು ವಕೀಲರೇ, ಅದು ಏನು 9 & 11A ಅಂದ್ರೆ ಏನು? ಹಾಗಾದ್ರೆ ಅದು ಏನಂದ್ರೆ ನಿಮ್ಮ ಅದರಲ್ಲಿ ಪೂರ್ತಿಯಾಗಿ ಜಾಗ ಮತ್ತು ಪರಿವರ್ತನೆ ಆಗ್ತದಲ್ವಾ, ಆ ವಿಚಾರವಾಗಿ ಏನೆಲ್ಲ ಜಾಗದ ಏನು ಮಾಹಿತಿ ಉಂಟು ಅದನ್ನ 9 & 11A ಪಂಚಾಯತ್ನವರಲ್ಲಿ ಅದರಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು 11B ಅಂತ ಬರ್ತದೆ. 11B ಅಂದ್ರೆ ಅದು ಬರೇ ಮನೆಗೆ ಮಾತ್ರ ಕೊಡ್ತಾರೆ. ಸೇಮ್ ಈ 9 & 11 ಹೇಗೆ ಹಾಗೆನೆ ಸೇಮ್ ರೀತಿಯ ಒಂದೇ ರೀತಿಯ ಡಾಕ್ಯುಮೆಂಟ್ಸ್, ಆದ್ರೆ ಅದು ಅದ್ರ 11B ಬರೀ ಮನೆಯದ್ದು ವಿಚಾರವಾಗಿ ಮಾತ್ರ ಇದರಲ್ಲಿ 11B ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ಎರಡು ಆಗ್ಬೇಕಾ,
ಇಲ್ಲ. ಈಗ 11B ಅಂತ ಬರೋದು ಬರೀ ಮನೆಗೆ ಮಾತ್ರ. ಈಗ 9 and 11A ಅಂತ ಬಂದಾಗ ಅದರಲ್ಲಿ ಎರಡು ವಿಚಾರ ಹೇಳುತ್ತೆ, ಜಾಗದ ವಿಚಾರ ಇರ್ತದೆ, ಆ ಮನೆಯದ್ದು ಏನು ಅಡಿ ಉಂಟು, ಚದರ ಅಡಿ ಅದೇನು ವಿಚಾರ ಉಂಟು, ಅದೆಲ್ಲವನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ ಓಕೆ. ಇನ್ನು ನಮ್ಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಅದು ಪಂಚಾಯತ್ ಲೆವೆಲ್ ಬಿಟ್ಟು ಹೊರಗಡೆ ಅಂತ, ಪಂಚಾಯತ್ ಬಿಟ್ಟು ಹೊರಗಡೆ ಬರುವಂತದ್ದು ಮುನ್ಸಿಪಾಲಿಟಿ ಏರಿಯಾ. ಓಕೆ. ಈ ಮುನ್ಸಿಪಾಲಿಟಿ ಏರಿಯಾ ಅಂತ ಬಂದಾಗ ನೀವು ಅದೇ ಸೇಮ್ ಪ್ರೊಸೀಜರ್, ಇಲ್ಲಿ ಕೂಡ ಕನ್ವರ್ಷನ್ ಆಗ್ಬೇಕು, ನೆಕ್ಸ್ಟ್ ಸಿಂಗಲ್ ಲೇಔಟ್ ಆಗ್ಬೇಕು, ಆ ನಂತರವಾಗಿ ಈ ಖಾತಾ ಅಂತ ಮಾಡ್ಬೇಕು. ಅದು ಮುನ್ಸಿಪಾಲಿಟಿಯಲ್ಲಿ ನೀವು ಮಾಡ್ಬೇಕಾಗ್ತದೆ. ಏನು ಹಾಗಂದ್ರೆ ಈ ಖಾತಾ ಅಂದ್ರೆ, ಯಾಕಂದ್ರೆ ನಮ್ಗೆ ಅದ್ರ ತಿಳ್ಕೊಂಡಷ್ಟು ಸ್ವಲ್ಪ ಸರಳ ಆಗ್ತಾ ಹೋಗ್ತದೆ. ಈ ಖಾತಾ ಅಂದ್ರೆ ನೀವು ಮುಖ್ಯವಾಗಿ ನೀವು ಡಾಕ್ಯುಮೆಂಟ್ಸ್ ಏನಿರ್ತದೆ ಅಲ್ವಾ, ಅದನ್ನೆಲ್ಲ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಅದಕ್ಕೆ ರಿಲೇಟೆಡ್ ಆದ ಅವ್ರ ಕೆಲವು ಅವ್ರ ಕೇಳ್ತಾರೆ ಡಾಕ್ಯುಮೆಂಟ್ಸ್, ಬೇರೆ ಬೇರೆ ರೀತಿಯಾದ ಡಾಕ್ಯುಮೆಂಟ್ಸ್ ಅನ್ನು ಕೇಳ್ತಾರೆ. ಸರಿ, ಅದನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದಾಗ ನಿಮ್ಗೆ ಯಾವ ರೀತಿಯಾಗಿ ಅದು ಡಾಕ್ಯುಮೆಂಟ್ ಬಂದಿದೆ ಅಂತ ನೋಡ್ತಾರೆ, ಅದನ್ನು ಮೆನ್ಷನ್ ಮಾಡ್ತಾರೆ. ಮತ್ತು ಅದರಲ್ಲಿ ಈಗ ಒಂದು ಮನೆ, ಈಗ ಮನೆ ಕಟ್ಟುವುದಂದ್ರೆ ಸುಲಭ ಇಲ್ಲ, ಅದರಲ್ಲಿ ನೀವು ಮನೆ ಮಾಡುವಾಗ ಈಗ ಏನು ಕೇಳ್ತಾರೆ ಅಂತ, ಬಿಲ್ಡಿಂಗ್ ಪ್ಲಾನ್ ಕೇಳ್ತಾರೆ, ಬಿಲ್ಡಿಂಗ್ ಲೈಸೆನ್ಸ್ ಕೇಳ್ತಾರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೇಳ್ತಾರೆ, ಬೇರೆ ಬೇರೆ ರೀತಿಯಾದ ಪ್ರಾರಂಭಿಕ ಪ್ರಮಾಣ ಪತ್ರ, ಈ ರೀತಿಯಾದ ಡಾಕ್ಯುಮೆಂಟ್ಸನ್ನು ಅವ್ರು ಕೇಳ್ತಾ ಹೋಗ್ತಾರೆ. ಅದನ್ನೆಲ್ಲವನ್ನು ನೀವು ಇಡಬೇಕಾಗ್ತದೆ ಒಂದು ಮನೆ ಕಟ್ಟುವಾಗ, ಇದು ವಿಚಾರಗಳೆಲ್ಲ ಬರ್ತದೆ. ಸೊ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ನೀವು ನೆಕ್ಸ್ಟ್ ಈ ಖಾತಾ ಅಂತ ಅದು ಕೊಡಬೇಕು, ಈ ಖಾತಾಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಆವಾಗ ನೀವು ಆ ಬೇಸಿಸ್ ಅಲ್ಲಿ ಅವರು ಅದನ್ನೆಲ್ಲ ವೆರಿಫೈ ಮಾಡಿ, ಚದರ ಮೀಟರ್ ನೀವು ಬಿಲ್ಡಿಂಗ್ ಪ್ಲಾನ್ ಪ್ರಕಾರ ಕಟ್ಟಿದ್ದೀರಾ, ಮನೆ ಎಲ್ಲವನ್ನ ನೋಡ್ತಾರೆ. ಸರಿ, ನೋಡಿದ ನಂತರ ಅವರು ನಿಮ್ಗೆ ಈ ಖಾತಾ ಅನ್ನೋದನ್ನ ನಿಮ್ಗೊಂದು ಡಾಕ್ಯುಮೆಂಟ್ ಅನ್ನು ಅವರು ನಿಮ್ಗೆ ಕೊಡ್ತಾರೆ. ಸರಿ ಸರಿ. ಸೊ ನಾವೀಗ ನಾನೊಂದು ಈಗ ಜಾಗ ಖರೀದಿ ಮಾಡಬೇಕು ಅಂತಿದ್ದಾಗ ನಾನೊಂದು ವಕೀಲರ ಬಳಿಗೆ ಹೋದಾಗ ನಂಗೆ ಇಷ್ಟು ಮಾಹಿತಿಗಳೆಲ್ಲ ವಕೀಲರು ಅದನ್ನ ಬಹಳ ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಸೊ ಇಲ್ಲಿ ಒಂದು ನಾವು ವಕೀಲರ ಬಳಿಗೆ ಹೋಗದೇನೆ ನಾವೇ ಜಾಗಿನ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು, ಖರೀದಿ ಬಗ್ಗೆ ಮಾಡುವಂಥದ್ದು, ಇದು ಸರಿಯಾಗುತ್ತಾ? ಅಂದ್ರೆ ಬರೀ ಕೊನೆಗೆ ರಿಜಿಸ್ಟ್ರೇಷನ್ ಹೊತ್ತಲ್ಲಿ ಮಾತ್ರ ವಕೀಲರನ್ನ ಭೇಟಿಯಾಗೋದು, ಅಂದ್ರೆ ಅದರಿಂದ ನಿಜವಾಗಿ ಲೂಪ್ ಹೋಲ್ಸ್ ಆಗುತ್ತೆ, ಸಮಸ್ಯೆಗಳಾಗ್ತದೆ ಇದರಲ್ಲಿ, ಖಂಡಿತವಾಗಿ ಸಮಸ್ಯೆ. ಈಗ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಓಕೆ, ಅದನ್ನು ರಿಜಿಸ್ಟರ್ ಮಾಡ್ಬೋದು, ಅಥವಾ ಅದರಲ್ಲಿ ತಪ್ಪುಗಳಾಗ್ಬೋದು ನೀವು ಮಾಡುವಾಗ, ರಿಜಿಸ್ಟರ್ ಮಾಡುವಾಗ. ಯಾಕಂದ್ರೆ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಬೇಕಾಗ್ತದೆ. ಈಗ ಒಂದು ನೀವು ಹೊಸತ್ತು ಸೇಲ್ ಡೀಡ್ ಅಂತ ನೀವು ಮಾಡ್ಬೇಕಾಗ್ತದೆ, ಖರೀದಿದಾರ ಮತ್ತು ಮಾರಾಟಗಾರ ನಡುವೆ ಒಪ್ಪಂದ ನಡೀಬೇಕಾಗ್ತದೆ. ಅವನು ಆ ಡಾಕ್ಯುಮೆಂಟ್ಸ್ ಮಾಡುವಾಗ ಅಲ್ಲಿ ಏನಾದರೂ ತಪ್ಪುಗಳಾದ್ರೆ ಅವನು ಪುನಃ ರೆಕ್ಟಿಫಿಕೇಶನ್ ಡೀಡ್ ಅಂತ ಇನ್ನೊಮ್ಮೆ ಅವನು ಪುನಃ ಸಬ್ರಿಷೋ ಡೀಡ್ ಮಾಡಬೇಕು ಅಂತ ಸಂದರ್ಭ ಬರೋದಕ್ಕಿಂತ ನೀವು ವಕೀಲರನ್ನು ಅಥವಾ ಡೀಡ್ ರೈಟರ್ನ ಯಾರನ್ನು ಸಂಪರ್ಕಿಸಿದ್ರೆ ನಿಮಗೆ ಆ ಡಾಕ್ಯುಮೆಂಟನ್ನು ಕ್ಲಿಯರ್ ಆಗಿ ಅದು ರಿಜಿಸ್ಟರ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ಏನು ವಿಚಾರ ಬರ್ತದಂದ್ರೆ, ಈ ಸೇಲ್ ಡೀಡಲ್ಲಿ ಕೆಲವೊಮ್ಮೆ ಮಾರಾಟಗಾರನಿಗೆ ಅರ್ಜೆಂಟ್ ಇರ್ತದೆ, ಅಂದರೆ ಅವನಿಗೆ ಹಣದ ಅವಶ್ಯಕತೆ ಇರ್ಬೋದು, ಏನಾದರೂ ಒಂದು ಅವಶ್ಯಕತೆ ಇರ್ತದೆ, ಅವಾಗ ಅವನಿಗೆ ಅತಿ ಬೇಗ ಅವನಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರ್ತದೆ ಡಾಕ್ಯುಮೆಂಟ್. ಆದರೆ ಏನಾಗಿರ್ತದೆ ಅಲ್ಲಿ ಅವ್ನು ಕೆಲವರು ಏನು ಮಾಡ್ತಾರೆ, ಕೆಲವರು ಬರೀ ಕನ್ವರ್ಷನ್ ಅಂತ ಅದನ್ನ ಪರಿವರ್ತನೆ ಮಾಡಿರ್ತಾರೆ ಭೂಮಿಯನ್ನು, ಅದರ ನೆಕ್ಸ್ಟ್ ಪ್ರೊಸೀಜರ್ ಅವರಿಗೆ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಹಾಗೆ ಪೆಂಡಿಂಗ್ ಇಟ್ಟಿರ್ತಾರೆ, ಗೊತ್ತಿಲ್ಲ ಅವ್ರು ಎನಿಸ್ತಾರೆ ಕನ್ವರ್ಷನ್ ಆದ ನಂತರ ಇನ್ನು ಸೇಲ್ ಮಾಡ್ಬೋದೇನು, ಆಗ ಏನಾಗ್ತದೆ ಅಲ್ಲಿ ನೆಕ್ಸ್ಟ್ ಬರುವಂತ ಏನು ಇದು ಉಂಟಲ್ವಾ, ಅದರಿಂದಾಗಿ ಪ್ರೊಸೆಸ್ ಸ್ವಲ್ಪ ಲೆಂದಿ ಆಗ್ತದೆ, ಟೈಮ್ ತಗೊಳ್ತದೆ. ಇದೆಲ್ಲ ನೆಕ್ಸ್ಟ್ ಡಾಕ್ಯುಮೆಂಟ್ ಆಗ್ಲಿಕ್ಕೆ, ಸಿಂಗಲ್ ಲೇಔಟ್ ಮತ್ತೆ ಈ ಖಾತೆ ಹೇಳಿದಲ್ಲ, ಅದು ಡಾಕ್ಯುಮೆಂಟ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಸೊ ಆಗ ಏನ್ ಮಾಡ್ತಾರೆ, ಅವರ ನಡುವೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ, ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ತಾರೆ, ನೀವು ಕೇಳಿರ್ಬೋದು ಸೇಲ್ ಅಗ್ರಿಮೆಂಟ್. ಸೊ ಈ ಸೇಲ್ ಅಗ್ರಿಮೆಂಟ್ ಅಲ್ಲಿ ಅವನು ಎಲ್ಲ ರೀತಿಯಾದ ಕ್ಲಾಸ್ ಅನ್ನು ಮೆನ್ಷನ್ ಮಾಡಿರ್ತಾನೆ. ಸೊ ಅಲ್ಲಿ ಏನ್ ಮಾಡ್ತಾನೆ, ಸೇಲ್ ಅಗ್ರಿಮೆಂಟ್ ಸ್ವಲ್ಪ ಹಣವನ್ನು ಅವನು ಮೊದಲೇ ವರ್ಗಾವಣೆ ಮಾಡ್ತಾನೆ. ಸೊ ವರ್ಗಾವಣೆ ಮಾಡಿ ಇದರಲ್ಲಿ ಈ ಸೇಲ್ ಅಗ್ರಿಮೆಂಟ್ ಅಲ್ಲಿ ಎಲ್ಲವನ್ನ ಮೆನ್ಷನ್ ಮಾಡ್ತಾರೆ, ಪೂರ್ತಿ ಹಣ ವರ್ಗಾವಣೆ ಮಾಡ್ಬೇಕಂತಿಲ್ಲ, ಸ್ವಲ್ಪ ಹಣವನ್ನು, ಯಾಕಂದ್ರೆ ಅವನ ಎಮರ್ಜೆನ್ಸಿಗೆ. ಸೊ ಆ ನಂತರ ಇವನು ಉಳಿದ ಡಾಕ್ಯುಮೆಂಟ್ಸ್ ಅನ್ನು ಅವನ ಅಷ್ಟೊತ್ತಿಗೆ ರೆಡಿ ಮಾಡಬಹುದು, ಸ್ವಲ್ಪ ಟೈಮ್ಸ್ ಆಗ್ತದೆ ಅವನಿಗೆ ಅರ್ಜೆನ್ಸಿಗೆ ನೀಡ್ಸ್ ಆಗಿ ಹೋಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಮುಂದುವರಿಸ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಬರ್ ಅದೇ ಈ ಖಾತಾ ಅಥವಾ ಏನು 9-11 ಏನು ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆದ ನಂತರ ಅವನು ರಿಜಿಸ್ಟ್ರಿಗೆ ಬರ್ಬೋದು. ರಿಜಿಸ್ಟ್ರಿಗೆ ಬಂದಾಗ ಈಗ ನೆಕ್ಸ್ಟ್ ರಿಜಿಸ್ಟ್ರಿಗೆ ಬಂದಾಗ ಪ್ರೊಸೀಜರ್ ಏನು ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಈಗ ಅವನಿಗೆ ಡಾಕ್ಯುಮೆಂಟ್ಸ್ ಅದನ್ನು ವೆರಿಫೈ ಮಾಡ್ಬೇಕು. ಈಗ ಈ ಖರೀದಿದಾರ ಇರ್ತಾನಲ್ಲ, ಅವನಿಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅದಕ್ಕೆ ನಾವು ಏನ್ ಸಜೆಷನ್ ಮಾಡ್ತೇವೆ ಅಂದ್ರೆ, ನೀವು ಇಸಿ ತಕೊಳ್ಳಿ ಅಂತ ಹೇಳ್ತೇವೆ ಸಬ್ರಿಷ್ ಆಫೀಸಲ್ಲಿ. ಇಸಿ ಅಂದ್ರೆ ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ ಅಂತ, ಅಂದ್ರೆ ಈ ಇಸಿಯನ್ನು ಅಪ್ಲೈ ಮಾಡಿದಾಗ ಸಬ್ರಿಷ್ ಆಫೀಸಲ್ಲಿ ಇದನ್ನು ಅಪ್ಲೈ ಮಾಡ್ಬೇಕಾಗ್ತದೆ. ಅಲ್ಲಿ ನಾವು ಹೋಗಿ ಖರೀದಿದಾರ ಹೋಗಿ ಅಪ್ಲೈ ಮಾಡಿದಾಗ ಅವನಿಗೆ ಅಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ ವಿಚಾರ ಗೊತ್ತಾಗ್ತದೆ. ಈಗ ಒಂದು 15-30 ವರ್ಷದ ಇಸಿ ಹಾಕಿದೆ ಅಂದ್ರೆ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಆಗಿದೆ, ಇನ್ ಕೇಸ್ ಅಲ್ಲಿ ಲೋನ್ ಕೂಡ ಪಡೆದಿರ್ಬೋದು ಅವ ಯಾರು ಮಾರಾಟಗಾರ, ಅವನ ಅದನ್ನು ತಿಳಿಸುವುದಿಲ್ಲ ಖಂಡಿತವಾಗಿ ತಿಳಿಸುವುದಿಲ್ಲ. ಸೊ ಅದು ನಮ್ಗೆ ಈ ಇಸಿ ಪಡ್ಕೊಂಡಾಗ ಅಲ್ಲಿ ಗೊತ್ತಾಗ್ತದೆ. ಸೊ ಅವನು ಯಾವ ಬ್ಯಾಂಕ್ ಅಲ್ಲಿ ಅಥವಾ ಯಾವ ಸೊಸೈಟಿಯಲ್ಲಿ ಅವನು ಲೋನ್ ತೆಗೆದಿದ್ದಾನೆ ಆ ವಿಚಾರವಾಗಿ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ಅದು ನಮ್ಗೆ ಅಲ್ಲಿ ಮುಖ್ಯವಾಗಿ ಗೊತ್ತಾಗ, ಯಾಕಂದ್ರೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಈ ಮಾರಾಟಗಾರ ಅವನಿಗೆ ವಿಚಾರವನ್ನು ತಿಳಿಸಿರೋದು, ನಾ ಹೇಳಿದೆ ದೋಷಪೂರಿತ ಕೆಲವು ವಿಚಾರಗಳಂದ್ರೆ ಇದೆ, ಅವನು ತಿಳಿಸಿರೋದು. ಸರಿ ಸರಿ. ಸೊ ಆ ವಿಚಾರಗಳು ನಾವು ಇಸಿ ಪಡ್ಕೊಂಡಾಗ
ಇಲ್ಲಿ ತಿಳ್ಕೊಳ್ತೇವೆ. ಅಂದ್ರೆ ಪ್ರತಿ ಒಂದು ಜಾಗದ ವಿಚಾರದಲ್ಲಿ ಇಸಿ ಪಡ್ಕೊಳ್ಳೋದು ಅಗತ್ಯವ? ಪಡ್ಕೊಂಡ್ರೆ ಬಹಳ ಒಳ್ಳೆಯದು, ಆಗ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ ಯಾವ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದು ರಿಜಿಸ್ಟರ್ ಆಗಿದೆ ಅಥವಾ ಅಲ್ಲಿ ಯಾವ ರೀತಿಯಾಗಿ ಲೋನ್ ಪಡ್ಕೊಂಡು ಆ ವಿಚಾರವಾಗಿ ನಿಮ್ಗೆ ತಿಳಿತದೆ. ಓಕೆ, ಅಂದ್ರೆ ಸಾಧಾರಣವಾಗಿ ಒಂದು ನಾವು ಕಾರ್ ಪರ್ಚೇಸ್ ಮಾಡ್ಬೇಕಾದ್ರೆ ಶೋರೂಮ್ಗೆ ಹೋಗಿ ಹಿಸ್ಟ್ರಿ ತೆಗೆಯುವುದು ಅಂತ ಹೇಳ್ತೇವಲ್ಲ, ಬಹುಶಃ ಅದೇ ಥರ ಒಂದು ಹಂತಕ್ಕೆ ಜಾಗದ ವಿಚಾರದಲ್ಲಿ. ಇಲ್ಲಿ ಒಂದು ಬಹುಶಃ ಈ ಪ್ರಶ್ನೆ ನಮಗೆ ತುಂಬ ಒಬ್ಬ ಪ್ರೇಕ್ಷಕನ ಸಾಮಾನ್ಯ ಜನಸಾಮಾನ್ಯನಾಗಿ ನಾನು ಕೇಳ್ತಾ ಇರುವಂಥದ್ದು, ಈ ಕನ್ವರ್ಷನ್, ಜಾಗದ ಕನ್ವರ್ಷನ್ ಅನ್ನುವಂಥದ್ದು ಅದು ತೀರ ಅಗತ್ಯ ಎಂಬುದಾಗಿ ಹೇಳ್ತೇವೆ. ನಾವು ಮನೆ ಕಟ್ಟಬೇಕಾದ್ರೆ ಅದು ಜಾಗದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಕನ್ವರ್ಷನ್ ಆಗಲೇಬೇಕು. ಸೊ ಎಗ್ರಿಕಲ್ಚರಲ್ ಲ್ಯಾಂಡ್ ಮತ್ತು ಕನ್ವರ್ಷ ಲ್ಯಾಂಡ್ ಅಂದರೆ ಅದು ಏನು, ಅದರಲ್ಲಿ ಏನು ವ್ಯತ್ಯಾಸಗಳು? ಈಗ ಮುಂಚೆಯಿಂದ ಬಂದ ಇರುವಂಥ ಲ್ಯಾಂಡ್ಗಳೆಲ್ಲ ಈಗ ಎಗ್ರಿಕಲ್ಚರಲ್ ಲ್ಯಾಂಡ್ಗಳಾಗಿ ಇರ್ತದೆ. ಅದನ್ನು ನೆಕ್ಸ್ಟ್ ನೀವು ಈಗ ಮನೆ ಕಟ್ಟಬೇಕಂತ ನೀವು ತಿಳ್ಕೊಳ್ತೀರಿ. ಸರಿ ಸರಿ. ಸೊ ಈ ಮನೆ ಕಟ್ಟಬೇಕಾದ್ರೆ ನೀವು ಕನ್ವರ್ಟ್ ಆಗಲೇಬೇಕು ಲ್ಯಾಂಡ್, ಇಲ್ಲದ್ರೆ ಮನೆ ಕಟ್ಟಲಿಕ್ಕೆ ನಿಮಗೆ ಪರ್ಮಿಷನ್. ಎಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಮನೆ ಕಟ್ಟುವ ಹಾಗಿಲ್ಲ, ಮನೆ ಕಟ್ಟುವ ಹಾಗೆ ಇಲ್ಲ. ಓಕೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಅವಾಗ ಡಾಕ್ಯುಮೆಂಟ್ಸ್ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ, ಅವಾಗೆಲ್ಲ ಕಟ್ಟಿಟ್ಟದು ಉಂಟು ಮನೆಗಳನ್ನು ಕಟ್ಟಿದ್ದಾರೆ. ಬಟ್ ಆ ವಿಚಾರಕ್ಕೆ ನಾವು ಮಾತಾಡೋದು ಈಗ ಮನೆ ಕಟ್ಟಬೇಕಾದ್ರೆ, ಈಗ ಪ್ರಸ್ತುತ ಒಂದು ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ ಅವನು ಏನು ಮಾಡಬೇಕು? ಮೊದಲನೇಗೆ ಅವನು ಈ ಜಾಗವನ್ನು ಅವನು ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಈಗ ಅದು ಬೇರೆ ಬೇರೆ ರೀತಿಯ ಕನ್ವರ್ಷನ್ ಉಂಟು, ಆ ವಿಚಾರವಾಗಿ ಬೇಡ. ಈಗ ಆದರೆ ಕನ್ವರ್ಷನ್ ಆಗಬೇಕು, ಕನ್ವರ್ಷನ್ ಮೂಲವಾಗಿ ಕನ್ವರ್ಷನ್ ಆಗಬೇಕು. ಓಕೆ. ನೆಕ್ಸ್ಟ್ ಆಗಬೇಕಾದದ್ದು ಅದೇ ಸಿಂಗಲ್ ಲೇಔಟ್ ಆಗಬೇಕು, ಅಂದರೆ ನೀವು ಅದರಲ್ಲಿ ಏನಾದರೂ ರಸ್ತೆ ಬಿಡ್ಲಿಕ್ಕೆ, ಓಕೆ, ರಸ್ತೆಗೆ ಏನಾದರೂ ಜಾಗ ಬಿಡ್ಲಿಕ್ಕೆ. ಸರಿ ಸರಿ. ವಕೀಲರು, ಒಂದು ಕರೆ ಇದೆ. ಸಿಂಧು ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಸಿಂಧು ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಮಾತಾಡಿ ಸಿಂಧು ಅವರು, ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ ಸರ್, ನಂಗೆ ಒಂದು ಕ್ವೆಶ್ಚನ್ ಇತ್ತು. ವಕೀಲರು ಇದ್ದಾರೆ, ಮಾತಾಡಿ. ಅದು ಚಾಯ್ಸ್ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಆಕ್ಚುಲಿ ಒಂದು ಪ್ರಾಪರ್ಟಿ ನೋಡಿದ್ದೇನೆ. ಓಕೆ, ಒಳ್ಳೆ ಸೈಟ್, ಬಟ್ ಅದರ ಬಗ್ಗೆ ಡಾಕ್ಯುಮೆಂಟ್ ಅಂತ ಇನ್ಫಾರ್ಮೇಶನ್ ಇಲ್ಲ. ನೆಕ್ಸ್ಟ್ ಎಂತ ಮಾಡಬೇಕು ನೀವು? ಇದರ ವಿಚಾರವಾಗಿ ಮೊದಲನೇದಾಗಿ ಯಾರು ಆ ಲ್ಯಾಂಡ್ ಇದು ಓನರ್ ಅಂತ ನೋಡ್ಬೇಕಾಗ್ತದೆ. ನೀವು ಆ ಲ್ಯಾಂಡ್ ಓನರ್ ಹತ್ರ ಹೋಗಿ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನು ನೀವು ಪಡ್ಕೊಳ್ಬೇಕು. ಆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಪಡ್ಕೊಂಡಾಗ ನೀವು ಅದನ್ನು ಒಂದು ವಕೀಲರನ್ನು ಯಾರ ಹತ್ರ ಸಂಪರ್ಕಿಸಿದ್ರೆ, ಈ ಲ್ಯಾಂಡ್ ರಿಲೇಟೆಡ್ ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಸಿಂಧು ಅವರೇ, ನಿಮಗೆ ಪ್ರಶ್ನೆ ಉತ್ತರವನ್ನು ನಾವು ಹೇಳ್ತೇವೆ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ನೀವು ಓನರ್, ಆ ಯಾ ಲ್ಯಾಂಡ್ ಓನರ್ ಇದ್ದಾರಲ್ವಾ, ಅವರನ್ನು ನೀವು ಮೊದಲನೇದಾಗಿ ಸಂಪರ್ಕಿಸಬೇಕು. ಅವ್ರ ಹತ್ರ ಹೋಗಿ ನೀವು ಆ ಏನು ಡಾಕ್ಯುಮೆಂಟ್ ಉಂಟು, ಅವರಿಗೆ ಯಾವ ರೀತಿಯಾಗಿ ಬಂದಿದೆ ಡಾಕ್ಯುಮೆಂಟ್, ಅದನ್ನು ನೀವು ಪಡ್ಕೊಳ್ಬೇಕಾಗ್ತದೆ. ಅದೊಂದು ಜೆರಾಕ್ಸ್ ಕಾಪಿ ತಗೊಳ್ಳಿ. ಅದನ್ನು ನೀವು ಯಾವುದಾದ್ರು ವಕೀಲರ ಹತ್ರ ನೀವು ಹೋಗಿ ಅದರ ಬಗ್ಗೆ ಲೀಗಲ್ ಒಪಿನಿಯನ್ ಕೇಳಿದಾಗ ಅವರು ಆ ವಿಚಾರವಾಗಿ ನಿಮಗೆ ತಿಳಿಸ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅಥವಾ ನಂತರ ನೀವು ಏನು ಮಾಡಬೇಕು, ಅದು ಪರ್ಚೇಸ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಎಂಬ ವಿಚಾರವಾಗಿ ಅವ್ರು ನಿಮಗೆ ತಿಳಿಸ್ತಾರೆ. ಓಕೆ. ಈಗ ಈ ಒಂದು ಜಾಗ, ಅದು ಈಗ ನಾನು ನೋಡಿರ್ತದೆ ಚೆನ್ನಾಗಿರ್ತದೆ ತಗೊಳ್ಬೋದು ಅಂತ ಅನಿಸಿರ್ತದೆ, ಬಟ್ ಅದರ ಜಾಗದ ಹಿಂದೆ ಮುಂದೆ ನಮ್ಗೆ ಏನು ಗೊತ್ತಿಲ್ಲ. ಅದನ್ನ ಈಗಿನ ನಮ್ಮ ದಾಖಲೆಗಳು ತುಂಬಾ ಅಪ್ಡೇಟ್ ಆಗಿದೆ, ತಂತ್ರಜ್ಞಾನಗಳು, ಆ ತಂತ್ರಜ್ಞಾನ ಮೂಲಕವಾಗಿ ಈ ಜಾಗ ಯಾರದು ಏನು ಅಂತ ತಿಳ್ಕೊಳ್ಳಿಕ್ಕೆಲ್ಲ ಆಗುತ್ತಾ? ಖಂಡಿತ, ಈ ಖಂಡಿತ ಗೊತ್ತಾಗ್ತದೆ. ಈಗ ಈ ಭೂಮಿ ಆಪ್ ಅಂತ ಉಂಟು, ಅದರಲ್ಲಿ ನಿಮ್ಗೆ RTC ಸಿಗ್ತದೆ. ಸೊ ನೀವು ಅದರಲ್ಲಿ ಹೋಗಿ ನೀವು ಆ ಸರ್ವೆ ನಂಬರ್ ಅನ್ನು ಹಾಕಿದ್ರೆ ಖಂಡಿತವಾಗಿ ಈಗ ಜನಸಾಮಾನ್ಯರಿಗೂ ಕೂಡ ಆ ವಿಚಾರವಾಗಿ ನಿಮ್ಗೆ ನೋಡಬಹುದು ಅದರಲ್ಲಿ ಭೂಮಿ ಆಪ್ ಅಲ್ಲಿ. ಓಕೆ. ಬಹುಶಃ ಇವರು ಕೇಳಿದಂತ ಪ್ರಶ್ನೆ ಕೂಡ, ಅಂದ್ರೆ ನಾನೊಂದು ಜಾಗ ನೋಡಿದ್ದೇನೆ, ಜಾಗದ ಬಗ್ಗೆ ನಂಗೆ ಹೆಚ್ಚೇನು ಮಾಹಿತಿ ಇಲ್ಲ, ದಾಖಲೆಗಳು ಸಿಗ್ತಾ ಇಲ್ಲ ಅನ್ನೋದು. ಸೊ ಒಂದ್ ಹಂತಕ್ಕೆ ಭೂಮಿ ಆಪ್ ಅಲ್ಲಿ ಕೂಡ ಅವರಿಗೆ ಮುಖ್ಯವಾಗಿ ಅದರ ಸರ್ವೆ ನಂಬರ್ ಗೊತ್ತಿರ್ಬೇಕಾಗ್ತದೆ. ಸರ್ವೆ ನಂಬರ್ ಹೇಗೆ ಗೊತ್ತು ಮಾಡ್ಕೋಬಹುದು? ಅದೇ ನಾವೀಗ ಹೋಗಿ ಏನಾದರೂ ಅಂದ್ರೆ ಅವರೇ ತಿಳ್ಕೊಂಡೇ ಹೋಗ್ಬೇಕಾಗುತ್ತೆ ಅಥವಾ ಅದಕ್ಕೂ ಏನಾದರೂ ದಾರಿ ಇದೆಯಾ? ಸರ್ವೆ ನಂಬರ್ ಗೊತ್ತಾಗಬೇಕು, ಒಂದೇ ಓನರ್ ಬಳಿ ಕೇಳಿದ್ರೆ ಒಳ್ಳೆಯದು. ಹೊರತುಪಡಿಸಿ ಅಂದ್ರೆ ಪಕ್ಕದಲ್ಲಿ ಸೈಟ್ ಅಲ್ಲಿ ಯಾರು ಇರ್ತಾರೆ ಅವರ ಬಳಿ ಕೇಳಿದಾಗ ಸರ್ವೆ ಅದನ್ನು ಹುಡುಕ್ತಾ ಹೋಗುವಾಗ ನಮ್ಗೆ ನೆಕ್ಸ್ಟ್ ಸೈಟ್ ಅಲ್ಲಿ ಯಾರಿದ್ದಾರೆ ಆ ವಿಚಾರ ಗೊತ್ತಾಗುತ್ತೆ. ಸೊ ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಕೈಕಂಬದಿಂದ ಸರ್ ನಮಸ್ತೆ, ಪಂಡ್ಲೆ ಹೇಳಿ. ನಿಮ್ಮ ಜಾಗ ಸರ್? ನಿಮ್ಮದೇ ಜಾಗವ ಸರ್? ನಾನು ಕೈಕಂಬದಿಂದ. ಹೇಳಿ ಸರ್. ಹೌದು, ಜಾಗ ನಮ್ದು ತಂದೆದು, ಡಾಕ್ಯುಮೆಂಟ್ ಬಿಸಾಡಿ ಹೋಗಿದೆ ಸರ್, ಎಂತ ಮಾಡುದು? ಓಕೆ, ನಿಮಗೆ ಉತ್ತರವನ್ನು ನಾವೀಗ ಟಿ ವಿ ಸ್ಕ್ರೀನ್ ಮೇಲೆ ಕೊಡ್ತೇವೆ ಸರ್, ಗಮನಿಸಿ. ಡಾಕ್ಯುಮೆಂಟ್ ಕಳ್ಕೊಂಡಿದ್ರೆ, ನೀವು ಒರಿಜಿನಲ್ ಡಾಕ್ಯುಮೆಂಟ್ ಕಳ್ಕೊಂಡಿದ್ರೆ ನಿಮಗೆ ಸರ್ಟಿಫೈಡ್ ಕಾಪಿ ಅಂತ ಇದ್ರಲ್ಲಿ ಸಿಗ್ತದೆ. ಸಬ್ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನೀವು ಆ ಏರಿಯಾದ ನಿಮ್ಮ ಜ್ಯೂರಿಸ್ಡಿಕ್ಷನ್ ಎಲ್ಲಿ ಬರ್ತದೆ ಅಲ್ಲಿ ಹೋಗಿ ಪಡ್ಕೊಂಡ್ರೆ ನಿಮಗೆ ಸರ್ಟಿಫೈಡ್ ಕಾಪಿ ಸಿಗ್ತದೆ. ಬಟ್ ಅದು ಒರಿಜಿನಲ್ ಖಂಡಿತ ಅಲ್ಲ.
ಆದ್ರೆ ಅದಕ್ಕೆ ಬೇರೆನೆ ಪ್ರೊಸೀಜರ್ ಉಂಟು. ಅದನ್ನ ನೀವು ನ್ಯೂಸ್ ಪೇಪರ್ ಅಲ್ಲಿ ಒಂದು ನೋಟಿಸ್ ಮಾಡಿ, ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಮಾಡಿ, ಆ ನಂತರ ನೀವು ಅದನ್ನ ಡಾಕ್ಯುಮೆಂಟ್ ಅನ್ನ ನೀವು ಸರ್ಟಿಫೈಡ್ ಪಡ್ಕೊಂಡ್ರೆ ಒಳ್ಳೇದು. ಅದು ನ್ಯೂಸ್ ಪೇಪರ್ ಅಲ್ಲಿ ನೋಟಿಸ್ ಮಾಡಿದ್ರೆ ಆ ಮುಖಾಂತರವಾಗಿ ನೀವು ದಾಖಲೆ ಒರಿಜಿನಲ್ ಅಂತಾನೆ ಕನ್ಸಿಡರ್. ಒರಿಜಿನಲ್ ಅಂತಾನೆ ಈಗ ಸರ್ಟಿಫೈಡ್ ದಾಖಲೆ ಹಿಡ್ಕೊಂಡು ನಾವು ಮಾರಾಟ ಮಾಡಬಹುದಾ? ಇಲ್ಲ, ಖಂಡಿತ ಆಗಿ ಆಗುದಿಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ ಬೇಕೆ. ಅದಕ್ಕೆ ಹೇಳಿದ್ದು, ಅದೇ ಹೇಳಿ ಹೇಳಿ ಹೇಳಿ, ಅದಕ್ಕೆ ಹೇಳಿದ್ದು. ಅದು ನೀವು ಒಂದು ನೋಟಿಸ್ ಮಾಡಿ ಲಾಯರ್ ಮುಖಾಂತರ, ಅದನ್ನ ನೀವು ಪೇಪರ್ ಅಲ್ಲಿ ಕಳೆದೋಗಿದೆ ಅಂತ ಒಂದು ಇದು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ನಂತರ ಅದು ಸ್ವಲ್ಪ ದಿನ ಟೈಮ್ ಸಿಗ್ತದ ನೋಡ್ಬೇಕು, ಸಿಗದಿದ್ರೆ ನಂತರ ನೀವು ಈ ಮುಖಾಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಮುಂದೆ. ಓಕೆ, ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಒಂದು ವೇಳೆ ದಾಖಲೆ ಮಿಸ್ ಆಗಿದ್ರೆ ನೀವು ಸಬ್ ರಿಜಿಸ್ಟರ್, ನಿಮ್ಮ ಯಾವ ವ್ಯಾಪ್ತಿಯ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಸರ್ಟಿಫೈಡ್ ದಾಖಲೆಯನ್ನು ಪಡ್ಕೋಬಹುದು. ಒರಿಜಿನಲ್ ಪಡ್ಕೋಬೇಕಿದ್ರೆ ನೀವು ಅದಕ್ಕೊಂದು ಪ್ರೊಸೀಜರ್ ಇದೆ, ಪೇಪರಲ್ಲಿ ನೀವು ಅದರ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೊಟ್ಟು ನಂತರ ಭಾಗದಲ್ಲಿ ಅದರ ಲೀಗಲ್ ಪ್ರೊಸೀಜರ್ ಮೂಲಕವಾಗಿ ಒರಿಜಿನಲ್ ದಾಖಲೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ದಾಖಲೆ ಮಿಸ್ ಆಗಿದೆ ಅನ್ನುವಂಥ ಭಯ ಬೇಡ, ಖಂಡಿತವಾಗಿ ಅದಕ್ಕೆ ಅದರದೇ ಆದಂಥ ವಿಧಾನದ ಮೂಲಕವಾಗಿ ನೀವು ನಿಮ್ಮ ದಾಖಲೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನುವಂಥದ್ದು. ಥ್ಯಾಂಕ್ ಯು ನಿಮ್ಮ ಕರೆಗಾಗಿ. ನಾವು ಆ ಬಹುಶಃ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೇವೆ. ಖರೀದಿದಾರನ ಕರ್ತವ್ಯಗಳು ಬೇರೆ ಏನಾದರೂ ಉಳಿದು ಹೋಯ್ತಾ? ಖರೀದಿದಾರ ಬೇರೆ, ಅದೇ ಅವನು, ಅದೇ ಅವನು ಟ್ಯಾಕ್ಸ್ ಕಟ್ಟಿದನ, ಅದು ಉಳಿದದ್ದು ನೋಡ್ಬೇಕು ಅವನು. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಉಂಟಾ ಅಂತ ಅವನು ನೋಡಿ ಅದನ್ನು ಪಡ್ಕೊಳ್ಬೇಕು. ಮತ್ತೆ ಮುಖ್ಯವಾಗಿ ಏನಂದ್ರೆ, ಖರೀದಿದಾರ ಹಣವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರ್ತದೆ, ಸೇಲ್ ಡೀಡ್ ಅಲ್ಲಿ ಹೇಳಿದ್ದಾನೆ, ಕನ್ಸಿಡರೇಷನ್ ಇರ್ತದೆ. ಅವನ ಹಣವನ್ನ ರಿಜಿಸ್ಟರ್ ಆಗುವ ಮುಂಚೆ ಅವನಿಗೆ ಅದನ್ನ ಕೊಡ್ಬೇಕಾಗ್ತದೆ, ಅವನು ನೀಡಬೇಕಾಗ್ತದೆ. ಕಂಪ್ಲೀಟ್ ಹಣವನ್ನ ಅವನು ರಿಜಿಸ್ಟರ್ ಆಗುವ ಮುಂಚೆನೆ ಅವನಲ್ಲಿ ಕೊಟ್ಟು ಬಿಡ್ಬೇಕು ಅವನಿಗೆ. ಸೊ ಮಾರಾಟಗಾರ ನಾರ್ಮಲಿ ಹಣ ಬರದೆ ಅವನು ರಿಜಿಸ್ಟರ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವನು ರಿಜಿಸ್ಟರ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಅದ್ರದ್ದು ಏನು ಕನ್ಸಿಡರೇಷನ್ ಅಮೌಂಟ್ ವ್ಯಾಲ್ಯೂಯೇಷನ್ ಏನುಂಟು ಸಬ್ ರಿಜಿಸ್ಟರ್ ಆಫೀಸ್ ಪ್ರಕಾರ, ಡಾಕ್ಯುಮೆಂಟ್ ಪ್ರಕಾರ, ಡಾಕ್ಯುಮೆಂಟ್ ಅಲ್ಲಿ ಏನು ಮೆನ್ಷನ್ ಮಾಡಿದ ಆ ಹಣವನ್ನು ರಿಜಿಸ್ಟರ್ಗಿಂತ ಮುಂಚೆನೆ ಹಣದ ವ್ಯವಹಾರಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು, ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಓಕೆ, ಇನ್ನು ನಾವು ಇದರ ಮುಂದಿನ ಭಾಗಕ್ಕೆ ಹೋಗುವ. ಯಾಕಂದರೆ ಸೇಲ್ ಡೀಡಿಂದ ಮುಂದಕ್ಕೆ ಹೋದಾಗ ಅಡಮಾನ ಅನ್ನುವಂಥ ಒಂದು ವಿಚಾರ ಬರ್ತದೆ, ಬಹಳ ದೊಡ್ಡ ವಿಚಾರ ಅಡಮಾನ ಅನ್ನುವಂಥದ್ದು ಕೂಡ, ಮಾರ್ಗೇಜ್. ಇದರ ಬಗ್ಗೆ ಅದರ ಟೈಪ್ಸು ಅದು ಏನು ಅನ್ನುವಂಥದ್ದು ಒಂದು ವಿಚಾರ. ಈ ಮಾರ್ಗೇಜಲ್ಲಿ ಮುಖ್ಯವಾಗಿ ಇಬ್ಬರು ಬರ್ತಾರೆ, ಒಬ್ಬ ಮಾರ್ಗೇಜರ್ ಮತ್ತೊಂದು ಮಾರ್ಗೇಜ್. ಸೊ ಅದರಲ್ಲಿ ಒಟ್ಟು 6 ವಿಧ ಉಂಟು. ಒಂದು ಕರೆ ಬಂದಿದೆ ಇದರ ನಡುವೆ. ಹಲೋ ಹಲೋ ಹಲೋ, ನಮಸ್ತೆ, ಎಲ್ಲಿಂದ? ಹೇಳಿ ಮೇಡಮ್. ನಮ್ದು ಒಂದು, ನಮ್ದು ಅಕ್ಕ ತೀರಿ ಹೋಗಿದ್ದಾಳೆ, ಅದು ರೆಂಟಿಗೆ ಕೊಟ್ಟಿದ್ದಾರೆ ಅದು ಮನೆಯಲ್ಲಿ. ಹಾ, ಅವರು ಈಗ ಹೇಳ್ತಾರೆ ಅದು ರೆಂಟಿಗೆ ಕೊಟ್ಟಿದೆ, ನಾವು ಬೇರೆಯವರಿಗೆ ರೆಂಟಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದೆಂತ ಹೇಳ್ಬೇಕು ಸರ್? ಈಗ ಅಷ್ಟೊತ್ತಿರ್ಲಿ, ಅವರು ನಿಮ್ಮ ನಿಮ್ಮ ಅಕ್ಕನ ಮನೆಯನ್ನ ಅವರು ರೆಂಟಿಗೆ ಕೊಟ್ಟಿದ್ದಾರೆ. ಹೌದು, ಅವರು ಬೇರೆಯವರಿಗೆ ರೆಂಟ್ ಕೊಟ್ಟಿದ್ದಾರೆ. ಯಾರಿಗೆ ರೆಂಟ್ ಕೊಟ್ಟಿದ್ದಾರೆ? ಅವರು ಈಗ ಇನ್ನೊಬ್ಬರಿಗೆ ರೆಂಟ್ ಕೊಟ್ಟಿದ್ದಾರೆ. ಓಕೆ, ಟಿವಿ ಸ್ಕ್ರೀನ್ ಅಲ್ಲಿ ವಕೀಲರು ನಿಮಗೆ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಓಕೆ, ನೀವು ಮೊದಲನೇದಾಗಿ ಅದು ಯಾರು ಓನರ್ ಅನ್ನೋದು ಮುಖ್ಯ ಆಗ್ತದೆ. ಈಗ ಈಗ ಓನರ್ ಅವರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಹೌದು, ಅಂದ್ರೆ ಅವರು ತೀರ್ಕೊಂಡಿದ್ದಾರೆ, ಸಹೋದರಿ ತೀರ್ಕೊಂಡಿದ್ದಾರೆ, ಸಹೋದರಿ ತೀರ್ಕೊಂಡಿದ್ದಾರೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಅವರಿಗೆ ಯಾರು ಸಂತತಿ ನಕ್ಷೆ ಮುಖಾಂತರ ಯಾರಿಗೆ ಅದು ಬರ್ತದೆ ನೋಡಬೇಕು, ಪ್ರಾಪರ್ಟಿ ಬರ್ತದೆ, ಮುಖ್ಯವಾಗಿ ಓನರ್ಶಿಪ್ ಯಾರಿಗೆ ಬರ್ತದೆ ನೋಡ್ಬೇಕು. ಆ ಓನರ್ ಹತ್ರ ಹೇಳಿ, ಆ ಓನರ್ಗಳು ಅಲ್ಲಿ ಹೋಗಿ ಅವರು ಅವ್ರ ಹತ್ರ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಮುಖ್ಯವಾಗಿ ಈಗ ಇವರು ಈಗ ಹೋಗಿ ಮಾತಾಡಿದ್ರು ಕೂಡ, ಯಾಕಂದ್ರೆ ಇವರ ಬಳಿ ರೈಟ್ಸ್ ಇಲ್ಲ, ಓನರ್ಶಿಪ್ ಇಲ್ಲ. ಇವರು ತಂಗಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ತಂಗಿಯಾಗಿ ಹೋಗ್ಬೋದು, ಆದ್ರೆ ಇವರ ಹತ್ರ ಒಂದು ದಾಖಲೆ ಇದ್ರೆ ಒಳ್ಳೇದು. ಸರಿ, ಮೊದಲನೇದಾಗಿ. ನಂತರ ಇವರು ಹೋದ ನಂತರ ಅವರನ್ನು ವಿಚಾರಣೆ ಮಾಡಬಹುದು. ಅಲ್ಲಿ ಈಗ ಲೀಸ್ ಡೀಡ್ ಕೊಟ್ಟದಲ್ವಾ, ಲೀಸ್ ಕೊಟ್ಟದಲ್ವ ಮುಖ್ಯವಾಗಿ. ಅಲ್ಲಿ ಏನು ಅವರು, ನಾನು ಹೇಳಿದ ಲೀಸ್ ಅಲ್ಲಿ ಏನು ಆಗುದು ಮುಖ್ಯವಾಗಿ, ಪೊಸೆಷನ್ ಹೋಗುದಿಲ್ಲ, ಬರೀ ಎಂಜಾಯ್ಮೆಂಟ್ ಮಾಡುವ ರೈಟ್ಸ್ ಮಾತ್ರ ಹೋಗಿರ್ತದೆ. ಈಗ ಲೀಸ್ ಅಲ್ಲಿ ಅಗ್ರಿಮೆಂಟ್ ಆಗಿರ್ಬೇಕು ಅವರನ್ನು, ಅವ್ರು ಕುತ್ಕೊಳ್ಬೇಕಾದ್ರೆ ಅವರು ಅಲ್ಲಿ ಕೂತಿದ್ದಾರೆ ಅಂತಾದ್ರೆ. ಸರಿ, ಈಗ ಲೀಸ್ ಅಲ್ಲಿ ಮುಖ್ಯವಾಗಿ ಆ ಲೀಸ್ ಡೀಡ್ ಅನ್ನು ನೋಡಿದಾಗ ಅದರಲ್ಲಿ ಯಾವ ರೀತಿಯಾದ ಒಪ್ಪಂದ ಉಂಟಂತ ನೋಡ್ಬೇಕು, ಅದರಲ್ಲಿ ಅಗ್ರಿಮೆಂಟ್ ಕ್ಲಾಸ್ ಏನುಂಟಂತ ನೋಡ್ಬೇಕು. ಈಗ ಕ್ಲಾಸ್ ಅಲ್ಲಿ ಇನ್ ಕೇಸ್ ಅಲ್ಲಿ ಮೆನ್ಷನ್ ಆಗಿದ್ರೆ ಇನ್ನೊಬ್ಬರಿಗೆ ಲೀಸ್ ಕೊಡ್ಬೋದು ಅನ್ನೋ ರೀತಿಯಾಗಿ ಮೆನ್ಷನ್ ಆಗಿದ್ರೆ ಅವ್ರು ಕೊಡ್ಬೋದು, ಆದ್ರೆ ಇನ್ ಕೇಸ್ ಅಲ್ಲಿ ಮೆನ್ಷನ್ ಆಗದಿದ್ರೆ ಕೊಡುವ ರೈಟ್ಸ್ ಇಲ್ಲ ಅವರಿಗೆ. ಸೊ ಇವರು ಒಂದೇ ಪೊಲೀಸ್ ಮುಖಾಂತರ ಯಾರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನ. ಈಗ ನಮ್ಮ ಕೆಲವೊಂದು ವಿಚಾರಗಳೆಲ್ಲ ಈ ಲೀಸ್ಗಳೆಲ್ಲ ಮೌಖಿಕ ಒಪ್ಪಂದದಲ್ಲೂ ಕೂಡ ಆಗಿರ್ತದೆ, ಅಂತ ಟೈಮಲ್ಲಿ ಏನ್ ಮಾಡುವ? ಈಗ ನಾವು ಯಾರಿಗೊಬ್ಬರಿಗೆ ಬಾಯಿ ಮಾತಲ್ಲಿ ರೆಂಟಿಗೆಲ್ಲ ಮಾತಾಡಿ ಇರ್ತೇವೆ, ಬಹುಶಃ ಇಂದು ವೇಳೆ ಈ ಕೇಸ್ಗಳಲ್ಲಿ ಅಂತದಾಗಿದ್ರೆ ಮೌಖಿಕ ಒಪ್ಪಂದ ಸ್ಟ್ಯಾಂಡ್ ಆಗುತ್ತಾ? ಇಲ್ಲ, ಮೌಖಿಕ ಒಪ್ಪಂದ ಖಂಡಿತವಾಗಿ ಸ್ಟ್ಯಾಂಡ್ ಆಗುದಿಲ್ಲ, ಅದು ಮಾನ್ಯ ಆಗುದಿಲ್ಲ. ಈ ಆಕ್ಟ್ ಏನ್ ಹೇಳ್ತಾರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್,
ರಿಜಿಸ್ಟರ್ ಆಗ್ಲೇಬೇಕಂತ ಹೇಳ್ತದೆ, ಕಂಪಲ್ಸರಿ ರಿಜಿಸ್ಟರ್ ಫಾರ್ ದ ಲೀಸ್ ಆಲ್ಸೋ. ಲೀಸ್, ಲೀಸ್ಗೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗ್ಲೇಬೇಕಂತ ಹೇಳ್ತದೆ. ಓಕೆ, ಮತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಇಷ್ಟು ಟೈಮ್ ಅಂತ ಮೆನ್ಷನ್ ಮಾಡ್ಬೇಕು ಅದರಲ್ಲಿ, ಎಷ್ಟು ಟೈಮ್ ಇದಾಗ್ತದಂತ. ಓಕೆ, ಇನ್ ಕೇಸ್ ಅದರಲ್ಲಿ ಅವರು ಟೈಮ್ ಮೆನ್ಷನೇ ಮಾಡಲಿಲ್ಲ, ಈ ಫಾರ್ ಎಕ್ಸಾಂಪಲ್ ಈ ಅಗ್ರಿಕಲ್ಚರ್ ಈ ಕೃಷಿ ರಿಲೇಟೆಡ್ ಕ್ರಾಪ್ಸ್ ಆ ರಿಲೇಟೆಡ್ಗೆ ಏನಾದರೂ ನೀವು ಕೊಟ್ಟಿದ್ರೆ, ಓಕೆ, ಅಲ್ಲಿ ನೀವು 1 ವರ್ಷ ಅಂತ ಕನ್ಸಿಡರ್ ಮಾಡಿ, ಇನ್ ಕೇಸ್ ಟೈಮ್ ಪೀರಿಯಡ್ ಸ್ಪೆಸಿಫಿಕ್ ಮಾಡದಿದ್ರೆ. ಅಥವಾ ಬೇರೆ ರೀತಿಯದ್ದು ಈ ಪ್ರಾಪರ್ಟಿಗಳೆಲ್ಲ ಅದೆಲ್ಲ ಪ್ರತಿ ತಿಂಗಳು 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 ಅದು ಇದಾಗ್ತದೆ. ಇನ್ ಕೇಸ್ ಅಲ್ಲಿ ಟೈಮ್ ಮೆನ್ಷನ್ ಆಗಿದ್ರೆ, ಈಗ 1 ವರ್ಷದಿಂದ ಜಾಸ್ತಿ ಮೆನ್ಷನ್ ಆಗಿದ್ರೆ ಅದನ್ನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಅಥವಾ 1 ವರ್ಷದಿಂದ ಕಡಿಮೆ ಇದ್ರೆ, ಈಗ 11 ತಿಂಗಳ ಅವಧಿ ಅಥವಾ ಅದಕ್ಕಿಂತ ಕಡಿಮೆ ಅವಧಿಗಳಿದ್ರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಬೇಕಂತಿಲ್ಲ. ಬಟ್ ನೀವೊಂದು ಸ್ಟ್ಯಾಂಪ್ ಪೇಪರ್ ಅಲ್ಲಿ ರಿಜಿಸ್ಟರ್ ಇದು ಎಂತ ಮಾಡ್ಕೊಳ್ಳಿ, ಇಬ್ಬರು ಕೂಡ ಸೈನ್ ಹಾಕೊಂಡು ಅದನ್ನ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಬೇಕಾಗ್ತದೆ. ಓಕೆ, 1 ವರ್ಷಕ್ಕಿಂತ ಮೇಲೆ ಇದ್ದಾಗ ರಿಜಿಸ್ಟರ್ ಕಂಪಲ್ಸರಿ ರಿಜಿಸ್ಟರ್ ಮಾಡಲೇಬೇಕು. ಒಂದು ದಾಖಲೆ ಅಂತೂ ಬೇಕೇ ಬೇಕು, ದಾಖಲೆ ಖಂಡಿತ ಇರಲಿ, ಒಂದು ಸ್ಟ್ಯಾಂಪ್ ಪೇಪರ್ ಆದ್ರೂ ಅಟ್ ಲೀಸ್ಟ್. ಈಗ 11 ತಿಂಗಳ ಮಟ್ಟಿಗೆ ಆದ್ರೂ ಕೂಡ ಲೀಸ್ ಏನಾದ್ರೂ ಕೊಡ್ತೀರಿ ಅಂತಂದ್ರೆ, ಬಹುಶಃ ಇಂಥದ್ರಲ್ಲೆಲ್ಲ ಅನೇಕ ಜನ ಮೋಸ ಹೋಗ್ತಾರೆ. ನಮ್ಗೆ ಗೊತ್ತಿಲ್ಲದ ಹಾಗೆ ಈಗ ಒಂದು ಕರೆ ಕೇಳಿದ್ದೇವೆ ನಾವು, ಗೊತ್ತಿಲ್ಲದ ಹಾಗೇನೆ ಅನೇಕ ಜನ ನಮ್ಗೆ ನಾವು ಯಾರಿಗೂ ಕೊಟ್ಟಿರ್ತೇವೆ ಅವ್ರು ತೆಗೆದು ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಮಾತಾಡಲಿಕ್ಕೆ ಕೆಲವೊಂದ್ಸರ್ತಿ ಅವಕಾಶಗಳು ಸಿಗದೆ ಹೋಗ್ತದೆ. ಹಾಗಾಗಿ ನೀವೊಂದು ದಾಖಲೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ಸ್ಟ್ಯಾಂಪ್ ಪೇಪರ್ ಆಗಿರ್ಬೋದು, ಒಂದು ವೇಳೆ 1 ವರ್ಷ ಅನ್ನುವಂಥದ್ದು ಕಾರಣಕ್ಕಾಗಿ ನೀವು ರಿಜಿಸ್ಟ್ರೇಷನ್ ಮಾಡದಿದ್ರು ಕೂಡ 1 ವರ್ಷಗಳಿಗೆ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ವಕೀಲರು ಹೇಳುವಾಗ ಏನು ಮಾಡಬೇಕು ಡಾಕ್ಟರ್ ವಕೀಲರೇ? ಅದು ಸ್ಟ್ಯಾಂಪ್ ಪೇಪರ್ ಸ್ಟ್ಯಾಂಪ್ ಪೇಪರಲ್ಲಿ ಅದು ಸ್ಟ್ಯಾಂಪ್ ಪೇಪರ್ ಸಿಗ್ತದೆ ನಿಮಗೆ, ಅಲ್ಲಿ ಸ್ಟ್ಯಾಂಪ್ ಪೇಪರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು, ವಕೀಲರ ಒಂದು ಸಹಾಯ ತಗೊಂಡ್ಕೊಂಡು ನೀವು ಅಲ್ಲಿ ಕೆಲವು ಕ್ಲಾಸ್ ಅನ್ನು ಮೆನ್ಷನ್ ಮಾಡ್ತೇವೆ. ಈಗ ಲೆಸ್ಸರ್ ಮತ್ತೆ ಲೆಸ್ ಅಂತ ಇಬ್ಬರು ಬರ್ತಾರೆ, ಯಾರು ಓನರ್ ಮತ್ತೆ ಯಾರು ಪಡ್ಕೊಳ್ತಾ ಇದ್ದಾರೆ ರೆಂಟಿಗೆ ತಗೊಳ್ತಿದ್ದಾರೆ. ಸೊ ಅವರಿಬ್ಬರದ್ದು ಹೆಸರುಗಳು, ಅವನ ಅಡ್ರೆಸ್ ಎಲ್ಲ ರೀತಿಯದ್ದು ಮೆನ್ಷನ್ ಆಗ್ತದೆ. ನೆಕ್ಸ್ಟ್ ಬದು ಕ್ಲಾಸ್ಗಳು ಬರ್ತದೆ, ಅಂದರೆ ಎಷ್ಟು ಟೈಮ್ ವರೆಗೆ ಎಷ್ಟು ಹಣ ಎಷ್ಟು ಡೆಪಾಸಿಟ್ ಇಡ್ತಾರೆ, ಮತ್ತೆ ಅಲ್ಲಿ ಇನ್ ಕೇಸ್ ಅವರೇನಾದರೂ ಆ ಅಲ್ಲಿ ವಸ್ತುಗಳಿರ್ಬೋದು ಕೆಲವು ವಸ್ತುಗಳು ಅದೆಲ್ಲ ಮೆನ್ಷನ್ ಮಾಡ್ತಾರೆ. ಮತ್ತೆ ಅಲ್ಲಿ ಏನು ಡ್ಯಾಮೇಜ್ ಮಾಡಬಾರ್ದು, ಮತ್ತೆ ಇನ್ ಕೇಸ್ ಅವನು ರೆಂಟ್ ಕೊಡದಿದ್ರೆ ಏನ್ ಬರ್ತದೆ, ಅಥವಾ ರೆಂಟ್ ಅನ್ನು ಅವನು ತಿಂಗಳು ತಿಂಗಳು ಯಾವ ದಿನಾಂಕ ಕೊಡಬೇಕು ಪ್ರತಿ ತಿಂಗಳು, ಈ ಎಲ್ಲಾ ರೀತಿಯ ಕ್ಲಾಸ್ಗಳು ಇಲ್ಲಿ ಎಲ್ಲ ರೀತಿಯಾಗಿ ಮೆನ್ಷನ್ ಆಗಿರ್ತದೆ ಈ ಅಗ್ರಿಮೆಂಟ್ ಅಲ್ಲಿ. ಸರಿ ಸರಿ ಸರಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಹೋದ್ರೆ ನಿಜವಾಗಿ ಖಂಡಿತವಾಗಿ ಅನೇಕ ವಿಚಾರ ಇದೆ. ನಾನು ಕಾರ್ಯ ಬರೋದಕ್ಕಿಂತ ಮುಂಚೆ ಅಡಮಾನದ ಬಗ್ಗೆ ಮಾತಾಡುತ್ತಿದ್ದೇವೆ. ಬಹುಶಃ ನಮ್ಮ ಸಮಯದ ಮಿತಿಯಿಂದಾಗಿ ಅಡಮಾನದ ಕುರಿತಾಗಿ ನಾವು ಹೆಚ್ಚು ಮಾತಾಡಲಿಕ್ಕಾಗಲಿಲ್ಲ. ಗುತ್ತಿಗೆ ಕುರಿತಾಗಿ ಈಗಾಗಲೇ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಒಂದು ದಾಖಲೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ, ಇಲ್ಲಾಂತಾದರೆ ನಾವು ಸಮಸ್ಯೆಗೆ ಸಿಕ್ಕಿ ಬೀಳುತ್ತೇವೆ ಅನ್ನುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಿ ವರ್ಗಾವಣೆ ಕುರಿತಾಗಿ, ಬಹುಶಃ ನಮಗೆ ಇದ್ದಂಥ ಕೆಲವೊಂದು ಗೊಂದಲಗಳು, ನಾವು ಸೆಕೆಂಡ್ ಹಾಫಲ್ಲಿ ಅನೇಕ ಕರೆಗಳು ಬಂತು, ಅನೇಕ ಜನರಿಗೆ ಗೊಂದಲ ಇದೆ, ಆ ಎಲ್ಲ ಗೊಂದಲ ಸಂಶಯಗಳನ್ನು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ವಕೀಲರು ಅನೇಕ ಸೂಕ್ಷ್ಮ ವಿಚಾರಗಳ ಬಗ್ಗೆ ಕೂಡ ಅವರು ಮಾತನ್ನು ಎತ್ತಿದ್ದಾರೆ. ವಿಶೇಷವಾಗಿ ಖರೀದಿದಾರನಿಗೆ ಏನೆಲ್ಲ ಕರ್ತವ್ಯ ಇದೆ, ಕನ್ವರ್ಟೆಡ್ ಲ್ಯಾಂಡ್ ಅಂದ್ರೆ ಏನು, 911A ಅಂದ್ರೆ ಏನು, ಬಿ ಅಂದ್ರೆ ಏನು, ಆಮೇಲೆ ಇ ಖಾತಾ ಅಂದ್ರೆ ಏನು, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಮತ್ತು ಇಸಿ ಬಗ್ಗೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಜಾಯ್ ಪ್ರಿನ್ಸ್ಟನ್ ಹನ್ಸ್ ಯುವ ವಕೀಲರು, ಇವರಿಗೆ ನಾವು ದೈಜಿವರ್ಲ್ಡ್ ವಾಹಿನಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ವಕೀಲರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ, ಅವರ ನಂಬರ್ಗೆ ನೀವು ಫೋನ್ ಮಾಡ್ಬೋದು, ಅಥವಾ ಅವರ ಆಫೀಸಲ್ಲಿ ಅವರ ಆಫೀಸ್ ಅಡ್ರೆಸ್ ಕೂಡ ಬರ್ತಾ ಇದೆ, ಆಫೀಸಲ್ಲಿ ನೀವು ಅವರನ್ನು ಭೇಟಿಯಾಗ್ಬೋದು. ಅವರ ಹತ್ರ ನಿಮ್ಮ ಗೊಂದಲಗಳಿದ್ರೆ, ಸಂಶಯಗಳಿದ್ರೆ ನೀವು ಅವರ ಹತ್ರ ಕೇಳಿ ಅದಕ್ಕೆ ಸೊಲ್ಯೂಷನನ್ನು ಕೂಡ ಪಡ್ಕೊಳ್ಬೋದು. ಸೊ ವೀಕ್ಷಕರೇ, ಬಂದಿದೆ ಖಂಡಿತವಾಗಿ ನೀವು ಅದನ್ನು ಗಮನಿಸಿ. ಸೊ ಲಾಯರ್ ಟೈಮನ್ನು ಮುಗಿಸುವಂಥ ಸಮಯ ಬಂದಿದೆ. ಇವತ್ತಿನ ದಿನದಲ್ಲಿ ಆಸ್ತಿ ವರ್ಗಾವಣೆ ಅನೇಕ ವಿಚಾರಗಳನ್ನು ಒಳಗೊಂಡಿರುವಂಥದ್ದು, ಅನೇಕ ಸೂಕ್ಷ್ಮ ವಿಚಾರಗಳನ್ನು ಒಳಗೊಂಡಿರುವಂಥದ್ದು. ನಮ್ಮ ದುಡ್ಡು ಅಮೂಲ್ಯವಾದದ್ದು, ನಾವೇನೇ ಒಂದು ಜಾಗವನ್ನು ಪಡ್ಕೊಳ್ತೇವೆ ಅಥವಾ ಮಾರಾಟ ಮಾಡ್ತೇವೆ ಏನೇ ಆದರೂ ಕೂಡ ಅದನ್ನು ನ್ಯಾಯಯುತವಾಗಿ ಪಾರದರ್ಶಕವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಮತ್ತೋರ್ವ ವಕೀಲರ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.